శక్తి స్వరూపిణి ఆనంద రూపిణి శ్రీ రేణుకాంబే తాయే ముక్తి ప్రదాయిని సర్వహితేషిణి నమ్మన్ను నే ಸ್ನೇಹಿತ ಒಬ್ಬ ನನ್ನ ಮಗನ ನೋಡಿಕೊಂಡ, ಈಗ ಭಿಕಾರಿ ಸ್ಥಿತಿ ಆಗ್ಬಿಡ್ತು ನಂದು. ಯಾಕಣ್ಣ ಹಾಗ್ ಮಾತಾಡ್ತೀಯ? ನಾವೆಲ್ಲ ಇಲ್ವಾ? ಈಗ ಅದಕ್ಕೆ ಇರೋ ತಂಗಿನ ಭಾವನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಭಾವ ಹೇಗಿದ್ದೀರಿ? ಹೀಗೆ ಕೊಯಮತ್ತೂರು ಪಾರ್ಟಿದು ಪಾರ್ಟಿ ಲಾಕ್ಸ್ ಬರ್ಬೇಕು. ಭಾವ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನನ್ ಕೈ ಬಿಡದೆ ನೀವೇ ನನಗೊಂದು ದಾರಿ ತೋರಿಸ್ಬೇಕು. ನೋಡಿ, ಏನೋ ಹಿಂದೆ ಇವನು ತಪ್ಪು ಮಾಡಿದಾನೆ ನಿಜ, ಆದ್ರೆ ಈಗ ಇವನೇ ಹೀಗೆ ಕೇಳ್ತಾ ಇರುವಾಗ ಇವನ್ ಕೈ ಬಿಡ್ಬೇಡಿ. ಸರಿ, ನಾಳೆಯಿಂದ ಬಾ ನೋಡೋಣ. ಭಾವ ಭಾವ, ನಿಮ್ ಋಣನ ಭಾರಿ ತಿಂದಿದ್ದೀನಿ. ಇನ್ನ ಅದನ್ನ ತೀರಿಸೋ ದಾರಿ ಮಾತ್ರ ನೋಡ್ಬೇಕಾಗಿರೋದು. Thank you.
ಮೈಕೇಲ್ ಫ್ಯಾಕ್ಟ್ರಿಗೆ ಹೊತ್ತಾಗತ್ತೆ, ನೀ ಹೋಗು. ಮೈಕೇಲ್ ಅಲ್ಲ, ನಾನು ಭಾವ. ಓ ನಾಗಣ್ಣನ ಭಾವ, ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯ ವಿಚಾರಿಸ್ಕೊಳ್ಳೋದಕ್ಕೆ ಡಾಕ್ಟರ್ ಇದ್ದಾರೆ, ಮೈಕೇಲ್ ಇದ್ದಾನೆ. ನೀನು ಅದ್ರ ಯೋಚನೆ ಬಿಡು. ಹೌದೌದು, ಇಂಜೆಕ್ಷನ್ ಕೊಟ್ಟು ಮೈತೋತು ಮಾಡಿ ಹಣ ಕಿತ್ಕೊಳ್ಳೋ ಆ ಡಾಕ್ಟರ್ ಮುಖ್ಯ, ನಿಷ್ಠಾವಂತ ಸೇವಕ ಅಂತ ನಿಮ್ಮ ತಲೆ ಕೆಡಿಸೋ ಈ ಮೈಕೇಲ್ ಮುಖ್ಯ. ನಿಮ್ಮ ರಕ್ತ ಸಂಬಂಧಿ ನಾನು ಮುಖ್ಯ ಅಲ್ಲ. ನೋಡು, ನನಗೇನು ಮುಖ್ಯ ಆ ವಿಷಯ ಬಿಡು. ಈಗ ನಿನ್ನ ಮುಖ್ಯ ವಿಷಯ ಏನು ಅದು ಹೇಳು. ಭಾವ, ನಾನು ಹಾಳಾಗಿ ಹೋಗ್ಬಿಟ್ಟೆ, ನನ್ನ ವ್ಯಾಪಾರ ಎಲ್ಲ ನಿರ್ನಾವಾಗಿ ಹೋಯ್ತು. ನನಗೆ ಹಣ ಬೇಕು. ಹಣ ಎಷ್ಟು? ಏನೊಂದು 40 ಲಕ್ಷ. 40 ಲಕ್ಷ? ನಿನ್ ಯೋಗ್ಯತೆ ತುಕ್ಕ ಹಿಡಿದ 3 ಕಾಸಿಗಿಂತಲೂ ಕಮ್ಮಿ. ಭಾವ, ನಾನೇನು ಭಿಕ್ಷೆ ಬಿಡ್ತಾ ಇಲ್ಲ, ನನಗೆ ಬರಬೇಕಾಗಿರೋ ಪಾಲನ್ನ ಕೇಳ್ತಾ ಇದ್ದೀನಿ. ಪಾಲು? ಯಾವ ಪಾಲು? ಹೇಳಿದ್ದೆ ಹೇಳ್ತಾ ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆ ದ್ವೀಪದಲ್ಲಿ ನಮಗೆ ಸಿಕ್ಕಿದ ನಿಧಿನ ಹಂಚ್ಕೊಳ್ಳೋಣ ಅಂತ ಎಷ್ಟು ಸಾಧ್ಯ ಹೇಳಿದ್ದೀನಿ. ನಾನು ಅಷ್ಟೇ, ಅದನ್ನು ನೀವು ಎಷ್ಟು ಸಾಧ್ಯ ಹೇಳಿ. ಆ ನಿಧಿ ಸರ್ಕಾರಕ್ಕೆ ಸೇರ್ಬೇಕಾಗಿತ್ತು, ಆದ್ರೆ ಅದಕ್ಕೆ ಮುಂಚೆನೆ ನನ್ನ ಜಾನಕಿ ಜೊತೆ ಆ ನೀಲಿ ನಕಾಶೆನು ಕಾಣಿಯಾಯ್ತು. ಇಲ್ಲದೆ ಇರೋದನ್ನ ಹೇಗೆ ಹಂಚ್ಕೊಳ್ಳೋದು? ಆ ನಿಧಿನ ಸರ್ಕಾರ ತುಂಬಿಸೋ ಒಳ್ಳೆ ಬುದ್ಧಿ ಬಿಟ್ಟು ಮೊದಲು ಕಷ್ಟದಲ್ಲಿರೋ ನಮ್ಮನ್ನ ಪಾರು ಮಾಡಿಕೊಳ್ಳೋಣ. ಆ ನೀಲಿ ನಕಾಶೆ ಎಲ್ಲಿದೆ ಅಂತ ಗೊತ್ತಿದ್ದು ನೀವು ಹೇಳ್ತಾ ಇಲ್ಲ. ಇವತ್ತು ನೀವು ಹೇಳೋವರೆಗೆ ನಾನು ನಿಮ್ಮನ್ನು ಬಿಡೋದಿಲ್ಲ. ನಾಗಣ್ಣ, ನಿಂದು ಅತಿಯಾಯ್ತು. ಆ ನಕಾಶೆ ನನ್ನ ಹತ್ರ ಇಲ್ಲ, ನಿನ್ನ ಹತ್ರ ಸುಮ್ಮನೆ ಮಾತಾಡಿ ಏನು ಪ್ರಯತ್ನ ಇಲ್ಲ. ಮೈಕೇಲ್ ಸರ್, ದಪ್ಪವನ್ನ ಆಚೆಗೆ ಬನ್ನಿ. ಭಾವ, ಕತ್ ಹಿಡಿದು ತಪ್ಪಿಸ್ಕೋತಾ ಇದ್ದೀನಿ ಇವತ್ತು. ಇನ್ನು ನಾನು ಈ ಮನೆಗೆ ಭಾವ ಬೈದಾಗಿ ಕಾಲು ಇಡೋದಿಲ್ಲ. ಮೈಕೇಲ್ ಸರ್, ಕೂಡ್ಲೆ ಲಾಯರ್ನ ಪರ ಹೇಳಿ, ವಿಲ್ ಬಗ್ಗೆ ಮಾತಾಡ್ಬೇಕು. ಡ್ಯಾಡ್, ಹೋಗ್ ಕೆಲಸ ಏನಾಯ್ತು? ಏನಾಗಬಾರದು ಅಂತಿದ್ದೋ ಅದೇ ಆಯ್ತು. ನಗದು ಇಲ್ಲ, ನಿಧಿನೂ ಇಲ್ಲ. ಹಾಗಾದ್ರೆ ನನ್ ಕೈಲಿ ಕಾಯಕ್ಕಾಗಲ್ಲ ಮಿಸ್ಟರ್ ನಾಗಣ್ಣ. ನನಗೆ ಬರಬೇಕಾದ ಹಣ ಈಗಲೇ ಬಂದ್ರೆ ಸರಿ, ಇಲ್ಲದೆ ಇದ್ರೆ ಈ ಕ್ಷಣದಿಂದಲೇ ನಮ್ಮ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರ ಕ್ಲೋಸ್. ಮಿಸ್ಟರ್ ನಾಗಣ್ಣ, ದಿಸ್ ಇಸ್ ಟೂ ಮಚ್. ಅವರ್ ಬಿಸ್ನೆಸ್ ಡೀಲಿಂಗ್ಸ್ ವಿತ್ ಯು ವಿಲ್ ಬಿ ನೋ ಮೋರ್. ಮಿಸ್ಟರ್ ಡಿಸೋಜಾ, ಯು ಬೆಟರ್ ವೇಟ್ ಫಾರ್ ಫ್ಯೂ ಮೋರ್ ಡೇಸ್. ಯು ಅಂಡರ್ಸ್ಟ್ಯಾಂಡ್? ವಿಕ್ಕಿ, ನೋಡಿ, ಕಸ್ಟಮ್ಸ್ ತೊಂದರೆಯಿಂದ ಆದ ಬಿಸ್ನೆಸ್ ಲಾಸ್ಗೆ ನೀವು ನನ್ನನ್ನೇ ಹೊಣೆಗಾರ ಮಾಡಿದ್ವಿ. ಇರಲಿ, ಆದ್ರೆ ಇದ್ದಕ್ಕಿದ್ದ ಹಾಗೆ 40 ಲಕ್ಷ ಅಡ್ಜಸ್ಟ್ ಮಾಡೋದು ಅಂದ್ರೆ ನನಗೂ ಕಷ್ಟ ಆಗುತ್ತೆ. ನೀವು ಸ್ವಲ್ಪ ಕಾಲಾವಕಾಶ ಕೊಟ್ರೆ ನಾನು ಎಲ್ಲ ಸೆಟಲ್ ಮಾಡ್ತೀನಿ. ಆದ್ರೆ ನಮ್ಮ ಹಣ ಸೆಟಲ್ ಆಗೋವರೆಗೆ ನಮ್ಮ ನಿಮ್ಮ ಬಿಸ್ನೆಸ್ ಬಂದ್ ಆಗಿರುತ್ತೆ. ನಾವೇನು ಬರ್ತೀವಿ? ಬರ್ತೀವಿ. ಈ ಹಾಳೆ ಬಿಸ್ನೆಸ್ ಬಿಟ್ಟು ಬೇರೆ ಏನಾದ್ರೂ ಶುರು ಮಾಡೋದು ಒಳ್ಳೇದು. ವಿಕ್ಕಿ, ಅದಕ್ಕೆ ನಿನಗೆ ತಿಳುವಳಿಕೆ ಸಾಲದು ಅಂತ ಅನ್ನೋದು. ಈ ಬಿಸ್ನೆಸ್ ನಲ್ಲಿ ಅಷ್ಟು ಸುಲಭವಾಗಿ ಬಂದು ಬೀಳೋ ಲಕ್ಷ್ಮೀನ ಕಾಲಲ್ಲಿ ಒದಿಯೋದಕ್ಕೆ ಆಗೋದಿಲ್ಲ. ಮರಿ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈಕೇಲ್. ಬಾ ಮೈಕೇಲ್, ಕೂತ್ಕೋ. ನನ್ನಿಂದ ಏನಾಗ್ಬೇಕಾಗಿತ್ತು ನಾಗಣ್ಣವ್ರೆ? ಇಷ್ಟು ವರ್ಷ ನೀನು ನನ್ನ ಹತ್ರ ಯಾತಕ್ಕೋಸ್ಕರ ಗೋಗರಿತಾ ಇದ್ದೆ ಹೇಳು. ಅಂದ್ರೆ ಇಷ್ಟು ಬೇಗ ನಿನ್ನ ಮಗಳನ್ನ ಮರೆತು ಬಿಟ್ಟ್ಯಾ ಮೈಕೇಲ್? ಎಲ್ಲಾದ್ರೂ ಉಂಟೆ, ನೀವು ನನ್ನ ಮಗಳನ್ನ ಕೊಡೋದಾದ್ರೆ ನಾನು ಏನ್ ಮಾಡೋದಕ್ಕೂ ರೆಡಿ ಇದ್ದೀನಿ. ಇವತ್ತು ರಾತ್ರಿ ನೀನು ಆ ವಿಶ್ವನಾಥ್ ರಾಯನ್ನ ಕೊಲೆ ಮಾಡ್ಬಿ. ಏನಂದ್ರಿ? ಇಲ್ಲದೆ ಇದ್ರೆ ನೀನು ಜೀವಂತವಾಗಿ ನಿನ್ನ ಮಗಳನ್ನ ಕಾಣೋದಕ್ಕಾಗಲ್ಲ. 15 ವರ್ಷದಿಂದ ಇದೇ ರೀತಿ ಮಾತಾಡಿ ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ನನ್ನನ್ನು ಇಷ್ಟೊಂದೆಲ್ಲ ಉಪಯೋಗಿಸ್ಕೊಂಡು ಆ ಯಜಮಾನ ಹಣ ಎಲ್ಲ ಕಬಳಿಸ್ಕೊಂಡು ಇಷ್ಟು ದೊಡ್ಡವರಾದ್ರಿ. ಇದನ್ನು ನಾನು ಮರ್ತಿಲ್ಲ. ನೀವು ನನ್ನ ಮಗಳನ್ನ ತೋರಿಸ್ತಾ ಇರಬಹುದು, ಆದ್ರೆ ಅವಳು ಕೊಲ್ಲಕ್ಕಾಗಲ್ಲ. ಹಾಗೆ ನಾನು ನನ್ನ ಯಜಮಾನರನ್ನ ಕೊಲ್ಲೋ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಮಾಡದಿದ್ರೆ ಹೇಗೆ ಮಾಡಿಸ್ಬೇಕು ಅಂತ ಗೊತ್ತು. ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನ್ನ ಮಗಳಿಗೆ ಏನಾದ್ರೂ ಅಪಾಯ ಆದ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಬಾಯ್. ಡ್ಯಾಡಿ, ನಿಮ್ಮನ್ನೇ ಹೆದರ್ಸೋ ಈ ಮುದಿಯನ್ನ, ಇವನ ಮಗಳನ್ನ ಮೊದ್ಲು ಮುಗಿಸ್ಬೇಕು. ಹಾಗೆ ಮಾಡಿದ್ರೆ ನಾವೆಲ್ಲ ಮುಳುಗೋಗ್ತೇವೆ. ಆ ಮೈಕೇಲ್ಗೆ ನಮ್ಮ ಬಿಸ್ನೆಸ್ ನ ಅರ್ಧ ಸೀಕ್ರೆಟ್ ಗೊತ್ತು. ಹಾಗಂತ ಆ ವಿಶ್ವನಾಥ್ ರಾಯನ್ನ ಕೊಲದೆ ಹೋದ್ರೂ ನಮ್ಮ ಕೆಲಸ ಆಗುತ್ತೆ.
ಪರ್ಫೆಕ್ಟ್ ಮರ್ಡರ್ ಬಾಯ್. ಮಾಡೋದಿಲ್ಲ ಅಂತ ಹೋದ್ರು ನನ್ನ ಮಗಳ ಸಲುವಾಗಿ ಅದನ್ನ ಮಾಡೋದೇ ಒಳ್ಳೇದು ಅಂತ ಅನ್ಸಿ ಮಾಡಿದ್ದೀನಿ. ಈಗಲಾದ್ರೂ ನನ್ನ ಮಗಳನ್ನ ನನಗೊಪ್ಪಿಸ್ತೀರ? ಪಂಚತಂತ್ರದಲ್ಲಿ ಒಂದು ಕಥೆ ಇದೆ. ಬೋನ್ನೊಳಗೆ ಒಂದು ಹುಲಿ ಇತ್ತಂತೆ. ನನ್ನನ್ನು ಹೊರಗಡೆ ಬಿಡು, ನಿನಗೇನು ಮಾಡಲ್ಲ ಅಂತ ಒಬ್ಬ ಮನುಷ್ಯನ ಕೇಳ್ತಂತೆ. ಆ ಬೆತ್ತ ಅದನ್ನ ನಂಬಿ ಹೊರಗಡೆ ಬಿಟ್ಟ. ಹೊರಕ್ಕೆ ಬಂದ ಕೂಡಲೇ ಹುಲಿ ಅವನನ್ನೇ ನುಂಗೋದಕ್ಕೆ ಹೋಯ್ತಂತೆ. ಈಗ ನೀನು ಕೇಳೋದನ್ನ ನಾನು ಕೊಟ್ಟು ಬಿಟ್ರೆ ಆ ಪೆದ್ದರ ಸ್ಥಿತಿ ಆಗುತ್ತೆ ನನಗೆ. ನಾಗಣ್ಣವ್ರೆ, ಈಗೇನಾದ್ರೂ ನೀವು ನನ್ನ ಮಗಳನ್ನ ಕೊಡದೆ ಹೋದ್ರೆ ಈ ಕ್ಷಣದಲ್ಲೇ ನಿಮ್ಮನ್ನೆಲ್ಲ ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಡ್ತೀನಿ. ಹಿಡ್ಕೊಡ್ಬಹುದು, ಆದ್ರೆ ಸೆರೆ ಮನೆಗೆ ಹೋಗೋ ನೀನು. ಯಾಕಂದ್ರೆ ನೀನ್ ವಿಶ್ವನಾಥ್ ರಾವ್ ಅವ್ರನ್ನ ಕೊಲೆ ಮಾಡೋದನ್ನ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೀನಿ. ಎ ಪರ್ಫೆಕ್ಟ್ ಎವಿಡೆನ್ಸ್. ಯು ವಾಂಟ್ ಟು ಸೀ? ಮೈಕೇಲ್, ವಿಶ್ವನಾಥರಾಯನ ಕೋಟ್ಯಾಂತರ ಆಸ್ತಿಗೆ ಇನ್ನು ಮೇಲೆ ನಾನೇ ಯಜಮಾನ. ಹಿಂದೆ ನೀನು ಅವರ ಹತ್ರ ಇದ್ದ ಹಾಗೆ ಇನ್ನು ಮೇಲೆ ನನ್ನ ಜವಾನ. ಲಾಯರ್ ಬಂದರು. ನಮಸ್ಕಾರ ನಾಗಣ್ಣವ್ರಿಗೆ. ನಮಸ್ಕಾರ. ಬನ್ನಿ ಬನ್ನಿ ಮಿಸ್ಟರ್ ರಾಘವ. ಏನೋ ಅರ್ಜೆಂಟ್ ಆಗಿ ಬರಬೇಕು ಅಂತ ಹೇಳ್ಕೊಳ್ತಿದ್ರಂತೆ, ಏನ್ ವಿಷಯ? ನಮ್ಮ ಭಾವನವರು ಇದ್ದಕ್ಕಿದ್ದ ಹಾಗೆ ತೀರ್ಕೊಂಡಿದ್ದು ನಿಮಗೂ ಗೊತ್ತು. ಭಾವನವರು ಎಲ್ಲಾ ಡೀಲಿಂಗ್ಸ್ನು ಹಾಗೇ ಬಿಟ್ಟು ಹೋಗಿದ್ದಾರೆ. ಅದನ್ನು ಯಾರು ನೋಡ್ಕೊಳ್ಳೋರಿಲ್ಲ ಹಾಗಾಗಿ. ಕೆಲವು ವ್ಯವಹಾರದಲ್ಲಿ ನಾನು ಪಾರ್ಟ್ನರು ಪರವಾಗಿಲ್ಲ, ಆದರೆ ಮಿಕ್ಕಿದ್ದು ಅದಕ್ಕೆ ಅವರ ಎಲ್ಲ ವ್ಯವಹಾರನು ನಾನೇ ನೋಡ್ಕೊಳ್ಳೋ ಹಾಗೆ ಎಲ್ಲಾನು ನನ್ನ ಹೆಸರಿಗೆ ಮಾಡಿಬಿಟ್ರೆ ಯಾವ ಏರುಪೇರು ಇಲ್ಲದ ಹಾಗೆ ನೋಡಿಕೊಂಡು ಹೋಗಬಹುದು. ಹಾಗೆ ಮಾಡಬಹುದಾಗಿತ್ತು, ಆದರೆ ವಿಶ್ವನಾಥ್ ರಾಯರು ಬಿಲ್ ಮಾಡಿದ್ರು. ಅವ್ರೆಲ್ಲ ಆಸ್ತಿನವ್ರ ಹೆಂಡತಿ ಹೆಸರಿಗೆ ಬರ್ತಿದ್ದಾರೆ. ಅವ್ರಿಲ್ಲ ಅಂದ್ರೆ ಅವ್ರ ಮಗ ತೇಜಸ್ವಿಗೆ ಸೇರುತ್ತೆ. ಒಂದ್ ವೇಳೆ ಅವರು ಇದನ್ನ ಅನುಭವಿಸಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಎಲ್ಲ ಆಸ್ತಿಗೂ ಕೇರ್ ಟೇಕರ್ ನೇಮ್ಸ್ ಇರೋ ಮೈಕೇಲ್ ಅವರಿಗೆ ಸೇರ. ನಮ್ಮತ್ತೆ ನಮ್ಮ ಮಾವನ ಮಗ ಸತ್ತ ಎಷ್ಟು ವರ್ಷ ಆಯ್ತು ಅಂತ ನಿಮ್ಗೆ ಗೊತ್ತಲ್ಲ? ಇಲ್ಲ, ಅವ್ರ ಒಬ್ಬನೇ ಮಗ ತೇಜಸ್ವಿ ಬದುಕಿದ್ದಾರೆ. ಅವ್ರಿಗೂ ಸುದ್ದಿ ಕಳಿಸಿದೆ. ಸದ್ಯದಲ್ಲೇ ಅವರಿಲ್ಲಿಗೆ ಬರ್ತಿದ್ದಾರೆ. ಈಗ ಸಮಾಧಾನ ಆಯ್ತು. ತೇಜಸ್ವಿ ಬದುಕಿದ್ದಾನೆ ಅಂತ ಕೇಳಿ ಎಷ್ಟು ಸಂತೋಷ ಆಯ್ತು ಗೊತ್ತೇ?
ಬಾಯ್, ವೆಲ್ ಡನ್. ಮಾಸ್ಟರ್, ಯೇ ಲೋಗ್ ಕೌನ್ ಹೈ? ಯೇ ಸಬ್ ಹಮಾರೆ ಸ್ಟೂಡೆಂಟ್ಸ್ ಹೈ. ತುಜೆ ಆಜ್ಮಾನೆ ಕೆ ಲಿಯೆ ಇನ್ ಲೋಗೋ ಕೋ ಮೈನೆ ಭೇಜಾ ಹೈ. ಔರ್ ಅಬ್ ತುಮ್ ಕಿಸಿ ಭಿ ಖತ್ರೆ ಕಾ ಸಾಮ್ನಾ ಅಕೇಲೆ ಕರ್ ಸಕ್ತೆ ಹೋ. ಯೇ ಸಬ್ ಆಪ್ಕಾ ಆಶೀರ್ವಾದ್ ಹೈ. ಯೇ ಟೆಲಿಗ್ರಾಮ್ ತುಮ್ಹಾರಾ ಘರ್ ಸೆ ಆಯಾ. Start immediately. Master ji, मुझे अर्जेंट घर जाना होगा. God bless you, my boy. God bless you.
ಸರಿ ಸರಿ ತೇಜಸ್ವಿ ನೀನ್ ಕೂತ್ಕೋ ನಾವಿಬ್ರು ತಲ್ತೀವಿ ಮೈಕೆಲ್ ಸಾಯವಾಗ್ಲೂ ಅವ್ರ ಮುಖಾನು ನೋಡಕ್ ಆಗದಿರೋ ಅಷ್ಟು ನತದೃಷ್ಟ ಆಗ್ಬಿಟ್ಟೆ. ತೇಜಸ್ವಿ,
ನೀನಿರೋದೇ ಗೊತ್ತಿರ್ಲಿಲ್ಲಪ್ಪ. ಗೊತ್ತಿದ್ದಿದ್ರೆ ನೀನು ನಿಮ್ ತಂದೆ ಜೊತೆಗೆ ಇರೋ ಹಾಗೆ ಮೊದಲೇ ಏರ್ಪಾಟ್ ಮಾಡ್ತಿದ್ದೆ. ಹೌದು ಡಿಯರ್ ಬ್ರದರ್, ನೀನು ಬದುಕಿರೋದು ಗೊತ್ತಿದ್ದಿದ್ರೆ ಆಗಿದ್ದಾಗ್ಬೇಕು. ಇನ್ನೆಷ್ಟತ್ರೂ ಅಷ್ಟೇ, ಇದನ್ನೆಲ್ಲ ಮರೆತು ಮುಂದಿನ ಕೆಲಸ ನೋಡೋದು ಉತ್ತಮ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ಚಿಕ್ಕಂದಲ್ಲೇ ತಾಯಿನ ಕಳ್ಕೊಂಡು ತಬ್ಲಿ ಆದೆ. ತಂದೆನಾರು ಇದಾರಲ್ಲ ಅಂತಿದ್ರೆ ಅವ್ರನ್ನು ಕಳ್ಕೊಂಡು ಪೂರ್ತಿ ಅನಾಥ ಆಗ್ಬಿಟ್ಟೆ. ನನಗೆ ಯಾರೂ ಇಲ್ಲ, ನಾನು ಅನಾಥ ಆಗ್ಬಿಟ್ಟೆ. ಅಂಕಲ್, ಇಲ್ಲಿ ಒಬ್ರೇ ಅಲ್ಲ ಅನಾಥ, ನಾನು ಒಬ್ಬ ಅನಾಥ. ನಾವಿಬ್ರು ಒಬ್ರಿಗೊಬ್ರಿಗೆ ಆಗ್ಬೋದಲ್ಲ. ಇವನು ಮಂಜು ಅಂತ ಸರ್, ಇವನ್ ಇಲ್ಲೇ ಸಾಕ್ ಬೆಳೆಸಿದ್ವಿ. ಈ ಮಾದಪ್ಪ ಮಂಜು ಎಲ್ಲ ಇರುವಾಗ ನೀವ್ಯಾಕೆ ಸರ್ ನನ್ಗೆ ಯಾರಿಲ್ಲ ಅಂತೀರಿ? ನಿಮಗೆ ಧೈರ್ಯ ಕೊಡಕ್ಕೆ ನಾವಿದೀವಿ. ಈ ಮೆಡಲ್ ಮಾದಪ್ಪನ ಒಂದೊಂದು ಕಾಫಿ ನಿಮಗೆ ಧೈರ್ಯ ತುಂಬುತ್ತೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಮೊದಲನೇ ಧೈರ್ಯ ತುಂಬ ಕಾಫಿ ಚಿಟಿಕೆ ಒಡೆಯಷ್ಟು ತಂದ್ಬಿಡ್ತೀನಿ. ಮನಸ್ಸಿಗೆ ತುಂಬಾ ಬೇಜಾರಾದಾಗ ಅಥವಾ ತುಂಬಾ ಸಂತೋಷ ಆದಾಗ ಇದನ್ನು ನುಡಿಸ್ತೀನಿ. ಅಂಕಲ್, ದೇವ್ರು ಎಲ್ಲರನ್ನೂ ವೇಟಿಂಗ್ ಲಿಸ್ಟ್ ಇಟ್ಟಿರ್ತಾನೆ. ಆದ್ರೆ ಯಾವಾಗ ಯಾರ ಟಿಕೆಟ್ ನ ಕನ್ಫರ್ಮ್ ಮಾಡಿ ಕರ್ಕೋತಾನೋ ಯಾರಿಗೂ ಗೊತ್ತಾಗಲ್ಲ. ಬಹಳ ಚೆನ್ನಾಗಿದೆ ನೀನ್ ಹೇಳೋದು. ಇದನ್ ಹೇಳಿ ನಾನಲ್ಲ ಅಂಕಲ್, ಈ ಮೆಡಲ್ ಮಾದಪ್ಪ. ಸರ್, ನಿಮ್ಗೋಸ್ಕರ ಪ್ಲಾಂಟೇಶನ್ ಡಬಲ್ ರೋಸ್ಟ್ ಕಾಫಿ ಮಾಡಿದೀನಿ ಸರ್. ಇದನ್ ಕುಡೀರಿ, ನಿಮ್ ಮನ್ಸಿಗೆ ಎಂತ ರಿಲೀಫ್ ಸಿಗುತ್ತೆ ನೋಡಿ ಸರ್. ಕುಡಿರಿ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಕಾಫಿ. ಹಾಗಾದ್ರೆ ನಮ್ಮ ಮಾದಪ್ಪನಿಗೆ ಕಾಫಿ ಎಕ್ಸ್ಪರ್ಟ್ ಅಂತ ಒಂದು ಮೆಡಲ್ ಕೊಟ್ಬಿಡಿ, ಆಗ ಅವನಿಗೂ ರಿಲೀಫ್ ಸಿಗುತ್ತೆ. ಮಾದಪ್ಪನಿಗೇನೋ ಮೆಡಲ್ ಕೊಡ್ತೀನಿ, ನಿನಗೆ? ನನಗೆ ಈ ವೈಲಿನಿಂದ ಒಂದು ಹ್ಯಾಪಿ ಟ್ಯೂನ್. ಹ್ಯಾಪಿ ಟ್ಯೂನು ನುಡಿಸ್ತೀನಿ, ನಿನಗೊಂದು ಪ್ರೆಸೆಂಟು ಕೊಡ್ತೀನಿ. ಥ್ಯಾಂಕ್ ಯು. ಹಲೋ. ಹಲೋ ಸರ್, ಲಾಯರ್ ಬಂದಿದ್ದಾರೆ. ಲಾಯರಾ? ನಿಮ್ಮನ್ನ ನೋಡ್ಬೇಕಂತೆ. ಓಕೆ ಮಂಜು, ಸಿ ಯು ಲೇಟರ್. ಇವರೇ ಲಾಯರ್ ರಾಘವ. ಹಲೋ. ನಿಮ್ಮನ್ನ ಈ ರೀತಿ ನಾನು ನೋಡಿ ಗುಡ್ ಮಾರ್ನಿಂಗ್ ಹೇಳ್ತಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗಂದ್ರೆ? ಏರ್ಪೋರ್ಟ್ ಇಂದ ನೀವು ಬರೋವಾಗ ನಡೆದ ಘಟನೆ ಬಗ್ಗೆ ಕೇಳಿದೆ ಅದಕ್ಕೆ. ಓ, ಅದಾ. ನಿಮ್ ತಂದೆಯವ್ರು ತೀರ್ಕೊಳ್ಳೋದಕ್ಕೆ ಸ್ವಲ್ಪ ಮುಂಚೆ ನನ್ನನ್ನು ಅವ್ರು ಕರೆಸಿದ್ರು. ಅವತ್ತೇ ನನಗೆ ನೀವು ಕಾಶ್ಮೀರದಲ್ಲಿ ಇರೋದು ಗೊತ್ತಾಗಿತ್ತು. ನೀವಿನ್ನೂ ಅದೇ ದುಃಖದಲ್ಲಿದ್ರು, ಅರ್ಜೆಂಟ್ ಆದ ಕೆಲವು ವಿಷಯಗಳು ನಿಮಗೆ ತಿಳಿಸಬೇಕಾಗಿತ್ತು, ಅದಕ್ಕೆ ಬಂದೆ. ಏನ್ ಹೇಳಿ? ಅವ್ರ ವಿಲ್ ಪ್ರಕಾರ ಅವರ ಆಸ್ತಿ ಎಲ್ಲ, ಅಂದ್ರೆ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್, ಶೇರ್ಸ್, ಬ್ಯಾಂಕ್ ಲಾಕರ್ಸ್ ಎಲ್ಲ ನಿಮ್ ತಾಯಿಯವರಿಗೆ ಸೇರ್ಬೇಕಾಗಿತ್ತು. ಅವರಿಲ್ಲದೆ ಇರೋದ್ರಿಂದ ಅದೆಲ್ಲ ನಿಮಗೆ ಸೇರುತ್ತೆ. ಒಂದ್ ವೇಳೆ ನೀವಿದನ್ನ ಅನುಭವಿಸಕ್ಕಾಗದೆ ಹೋದ್ರೆ ನಿಮ್ ಕೇರ್ ಟೇಕರ್ ಮೈಕೇಲಿಗೆ ಸೇರುತ್ತೆ. ಅದು ತಪ್ಪಿದ್ರೆ ನಾಗಣ್ಣವ್ರು ನಡೆಸ್ತಿರೋ ಅನಾಥಾಶ್ರಮಕ್ಕೆ ಸೇರುತ್ತೆ. ನಿಮ್ ಆಸ್ತಿನೆಲ್ಲ ನೋಡ್ಕೊಳ್ಳೋದಿಕ್ಕೆ ನಾಗಣ್ಣ ಮೈಕೇಲಿದ್ರು ನೀವೆಲ್ಲರ ಮೇಲೂ ಕಣ್ಣಿಟ್ಟು ಇನ್ನು ಹುಷಾರಾಗಿ ನೋಡ್ಕೋಬೇಕು. ನಮ್ ತಂದೆಯವರು ಬಿಸ್ನೆಸ್ ನ ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ದೊಡ್ಡದಾದ್ರೂ ಅದ್ರಲ್ಲಿ ಬಹಳ ಕುಂದುಕೊರತೆಗಳೂ ಇವೆ, ಅದನ್ನೆಲ್ಲ ನೀವು ಸರಿಪಡಿಸಬಹುದು. ಅದಕ್ಕೆ ಅದ್ರ ಬಗ್ಗೆ ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ನೀವು ಎಚ್ಚರಿಕೆ ಕೊಟ್ಟಿದ್ದು ಬಹಳ ಒಳ್ಳೇದೆ. ನಾನು ಹೇಗಿರಬೇಕು, ಏನ್ ಮಾಡಬೇಕು ಅಂತಾನು ಗೊತ್ತಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಮೈಕೇಲ್, ಇವತ್ತೇ ಏನು ಅವಸರ ಆಗಿತ್ತು ತೇಜಸ್ವಿಗೆ ನಮ್ ವ್ಯಾಪಾರ ವಹಿವಾಟು ಎಲ್ಲ ತೋರಿಸೋದಕ್ಕೆ? ಬಂದ್ರು ಬನ್ನಿ. ಪ್ರೋಗ್ರಾಮ್ ಏನೋ ಫಿಕ್ಸ್ ಆಗಿದೆ, ಬೇಕಾದ್ರೂ ನೋಡ್ಲಿ, ಇಲ್ಲ ಅಂದ್ರೆ ರೆಸ್ಟ್ ತಗೊಳ್ಳಿ. ಅದೆಲ್ಲ ತೇಜಸ್ವಿಗೆ ಬಿಟ್ಟಿದ್ದು. ತೇಜಸ್ವಿ, ನಿನ್ನ ಮನಸ್ಥಿತಿ ಇನ್ನೂ ಸರಿಯಾಗಿಲ್ಲ.
ಸ್ವಲ್ಪ ದಿನ ರೆಸ್ಟ್ ತಗೋ, ಆಮೇಲೆ ನೋಡಿದ್ರೆ ಆಯ್ತು. ಇಲ್ಲ ನಗಣ್ಣ, ನಮ್ ಬಿಸ್ನೆಸ್ ನಾನು ಎಷ್ಟು ಬೇಗ ಅರ್ಥ ಮಾಡ್ಕೋತೀನೋ ಅಷ್ಟು ಒಳ್ಳೇದಲ್ವಾ? ಅದು ಸರಿ, ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತಿ? ನಾನಿದ್ದೀನಿ, ಮೈಕೇಲ್ ಇದ್ದಾನೆ. ಯಾರಿದ್ ಏನ್ ನೋಡ್ಕೊಂಡ್ರು? ನಾನ್ ನೋಡ್ಕೊಂಡಂಗ ಆಗಲ್ವಲ್ಲ. ಆಯ್ತು ನಡಿಯಪ್ಪ, ನಿನ್ನಿಷ್ಟ. ಹಲೋ ಹಲೋ ವಿಕಿ, ವಾಸ್ ಇಸ್ ಕಮಿಂಗ್. ಗುಡ್. ಇದ್ರ ಟರ್ನ್ ಓವರ್ ಪ್ರಾಫಿಟ್ ರಿಪೋರ್ಟ್ ನ ಸ್ವಲ್ಪ ನಾನು ನೋಡ್ಬೇಕು, ಅದನ್ನ ಸಂಜೆ ಮನೆ ಕಳ್ಸ್ಕೊಡಿ. ಶೀಲಾ, ಈ ಪಾಯಿಂಟ್ ನೋಟ್ ಡೌನ್ ಮಾಡಿ. ಥ್ಯಾಂಕ್ ಯು. ನಿಮ್ಮನ್ನೆಲ್ಲೂ ನೋಡ್ದಾಗಿದೆಯಲ್ಲ. ಹಾ, ಏರ್ಪೋರ್ಟ್ ನಲ್ಲಿ. ಅದೇನ್ ನೀವಿಲ್ಲಿ? ನಾನೊಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದ್ರ ಕೆಲಸದ ಮೇಲೆ ಬಂದಿದ್ದೆ, ನಿಮ್ಮನ್ನ ನೋಡ್ದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಗೆ ಏನ್ ಕೆಲಸ ಆಗ್ಬೇಕೋ ಅದನ್ನ ನಾನು ಮಾಡಿಸ್ಕೊಡ್ತೀನಿ, ಬನ್ನಿ. ಥ್ಯಾಂಕ್ ಯು. ಮೈ ಪ್ಲೆಜರ್. ನಾಗಣ್ಣವ್ರೆ, ಆ ಮೆಕ್ಯಾನಿಕ್ ಹೆದರ್ಕೊಂಡು ಓಡೋದಾ ಅಂತ ಕಾಣುತ್ತೆ, ಅವನ ಹುಡುಕಿ ಮನೆಗೆ ಕರ್ಕೊಂಬನ್ನಿ, ಬನ್ನಿ. ಕೃಷ್ಣ, ನೀನ್ ಮಾಡಿರೋ ಪರ್ಫೆಕ್ಟ್ ಜಾಬ್ಗೆ ಪರ್ಫೆಕ್ಟ್ ಆಗಿ ಹಣ ಕೊಡೋದು ನನ್ನ ಸ್ಟೈಲ್ ಅಲ್ಲ. ಬಾ ಕೂತ್ಕೋ. ಅದೇನ್ ಗೊತ್ತಾ? ನೀನಿನ್ ಕುಣಿಕೆ ಸರ್. ಕರೆಕ್ಟ್. ಇವಾಗ ಇಳಿದು ಬಾನೆಟ್ ಮೇಲೆ ಹತ್ತಿ ಆ ಕುಣಿಕೆ ಒಳಗ್ ತಲೆ ಹಾಕೊಂಡು ನಿಂತ್ಕೊ. ಯಾಕೆ ಸರ್? ಫೋಟೋ ತೆಗಿಯೋಕೆ. ಹೌದಾ ಸರ್? ಸರಿ ಸರ್. ಕರೆಕ್ಟ್ ಆಗಿದೆ, ಫೋಟೋ ತೆಗಿರಿ ಸರ್. ಈಗ ನಾ ಜೀಪನ್ ಹಿಂದಕ್ಕೆ ತೆಗೆದ್ರೆ ಕುಣಿಕೆ ಕರೆಕ್ಟ್ ಆಗಿದ್ದದ್ದು ಪರ್ಫೆಕ್ಟ್ ಆಗುತ್ತೆ. ಅಂದ್ರೆ ಪರ್ಫೆಕ್ಟ್ ಸುಸೈಡ್. ಗುಡ್ ಈವ್ನಿಂಗ್ ಬ್ರದರ್. ಗುಡ್ ಈವ್ನಿಂಗ್ ವಿಕಿ. ಡ್ಯಾಡಿ ಫ್ಯಾಕ್ಟ್ರಿ ಮೆಕ್ಯಾನಿಕ್ ಕರ್ಕೊಂಡು ಬರಕ್ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಪಾಪ ಅವ್ನಿಗೆ ಏನ್ ಭಯ ಆಯ್ತೋ ಏನೋ, ನೇಣಾಕೊಂಡ್ಬಿಟ್ಟಿದ್ದಾರೆ. ಐ ಆಮ್ ಸೋ ಸಾರಿ. ವೆರಿ ಗುಡ್ ಅಂಕಲ್. ನೀನ್ ಇಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀಯಾ. ನೀವೇ ಆದನ್ಮೇಲೆ ಅದ್ ಚೆನ್ನಾಗಿ ಹೇಳ್ಬೇಕು. ಅದ್ಯಾಕೆ ನನ್ ಚಿತ್ರ ಬಿಡಿಸ್ತಾ ಇದೀಯಾ? ನಿಮ್ಮನ್ ಕಂಡ್ರೆ ನಂಗೆ ತುಂಬಾ ಇಷ್ಟ, ಅದಕ್ಕೆ. ಹೌದಾ? ಇದೇನಿದು? ಇವತ್ತು ನಮ್ಮ ಕ್ಲಾಸಲ್ಲಿ ಹೊಯ್ಸಳ ಪಾಠ ಶುರು ಮಾಡಿದ್ದಾರೆ, ಅದ್ರ ಚಿತ್ರ ಬರ್ಕೊಂಬಾ ಅಂದ್ರು. ಅವ್ರು ಎಷ್ಟು ಪಾಠ ಮಾಡಿದಾರೋ ಅದ್ರ ಮೇಲೆ ಚಿತ್ರ ಬಿಡಿಸಿದೀನಿ. ಹೇಗಿದೆ? ಬಹಳ ಚೆನ್ನಾಗಿದೆ. ಅಂಕಲ್, ನಿಮ್ಗೆ ಹೊಯ್ಸಳನ್ ಕತೆ ಗೊತ್ತಾ? ಓ, ಹಾಗಾದ್ರೆ ನಂಗೆ ಹೊಯ್ಸಳನ್ ಕತೆ ಹೇಳ್ತೀರಾ? ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಡೆ
ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿ ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಒಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಅಪ್ಪರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ, ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಕಜ್ಜಿಸಿ ಗುಡುಗಿತು ಹುಲಿಯೊಂದು. ಹುಲಿಯದು ಕೆರಳಿತ್ತು, ಮೆಚ್ಚುತ ಜನತೆಯು ಸಳನನ್ನು ಹರಸಿತ್ತು, ಕೆಚ್ಚದೆ ಸಳನನ್ನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಸಳನು ರಾಜ್ಯವನ್ನು ಅನುಪಮ ಹೊಯ್ಸಳ ರಾಜ್ಯವನ್ನು, ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಕದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ ಶಿಲ್ಪಕಲೆ ನೂರಾಗಿ, ಸಂಗೀತ ಕೊನಲಾಗಿ ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಪ್ರಿಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ.
ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಮೈಕಲ್. ಏನ್ ಇನ್ನೂ ಈಜ್ತಾನೆ ಇದಿರಲ್ಲ, ಬನ್ನಿ ಹೋಗೋಣ, ಹೊತ್ತಾಯ್ತು. ಮನುಷ್ಯ ಈಜದ್ರೇನೆ ನೀರ್ ನಾಳ ತಿಳಿಯೋದು, ಹಾಗೆ ಮನುಷ್ಯರ ಜೊತೆ ಬೆರೆತ್ರೇನೆ ಮನುಷ್ಯ ಬುದ್ಧಿ ಎಂತದ್ದು ಅಂತ ಗೊತ್ತಾಗೋದು. ಏನ್ ಸರ್ ಇದು, ಏನೋ ಒಗಟಲ್ರ ಮಾತಾಡ್ತಾ ಇದ್ದೀರಲ್ಲ. ಒಗಟಲ್ಲ ಮಿಸ್ಟರ್ ಮೈಕಲ್, ಇದೇನ್ ಗೊತ್ತಾ, ಹ್ಯಾಟ್. ಇದೊಂಥರ ಲಕ್ಕಿ ಹ್ಯಾಟ್. ಈ ಹ್ಯಾಟ್ ನ ಮೊದ್ಲೆಲ್ಲಾದ್ರೂ ನೋಡಿದ್ರ? ಬೆಳಗ್ಗೆ ಏನೇನೋ ಮಾತಾಡ್ತಾ ಇದ್ದಿರಲ್ಲ ಸರ್, ರಾತ್ರಿ ಮಲ್ಕೊಳಕ್ ಮುಂಚೆ ಪತ್ತೆದಾರಿ ಕಾದಂಬರಿ ಓದ್ತಾ ಇದ್ರ? ನನ್ ಜೀವನಾನೇ ಒಂದ್ ಪತ್ತೆದಾರಿ ಕಾದಂಬರಿ ಆಗಿದೆ. ಇನ್ ಓದೋದಕ್ಕೆ ಎಲ್ಲಿದೆ ಪುಸ್ತಕ? ನನ್ ಸುತ್ತಮುತ್ತಲು ಎಷ್ಟೊಂದು ಜನ ಇದ್ದಾರೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾವ್ದು ಹುಲಿ ಯಾವ್ದು ಹಸು ಅಂತ ತಿಳ್ಕೊಳ್ಳೋದೇ ಕಷ್ಟ ಆಗಿದೆ. ಸರ್, ನಿಮ್ ಜೊತೆ ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಾಗಿತ್ತು. ಪ್ರೈವೇಟ್? ನಿಮಗೆ ತಿಳಿಸ್ಬೇಕಾದ ಬಹಳಷ್ಟು ವಿಷಯ ಇದೆ ಸರ್. ಮಿಸ್ಟರ್ ಮೈಕಲ್, ನಮ್ ಮಂಜು ಹತ್ರ ಕುಯ್ ಕುಯ್ ಅನ್ನೋ ಒಂದು ಬೊಂಬೆ ಇದೆ. ಆ ಬೊಂಬೆಯಿಂದ ಏನು ಪ್ರಯೋಜನ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ನಿನ್ನೆ ಅದನ್ನ ಜೀವ ಉಳಿಸ್ತು. ನನ್ ಕೊಲ್ಲಕ್ ಬಂದಿದ್ನಲ್ಲ ಆ ವ್ಯಕ್ತಿ ತಲೆನ ನಿಮ್ ಕೈಯಲ್ಲಿರೋ ಈ ಹ್ಯಾಟ್ ಉಳಿಸ್ತು. ಇಂಟ್ರೆಸ್ಟಿಂಗ್ ಅಲ್ವಾ? ಸರ್, ಒಂದು ವಿಷಯ ಸರ್, ನಿಮ್ಮನ್ನ ಯಾರೋ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗೆ ಅನುಮಾನ. ನೀವು ಸ್ವಲ್ಪ ಜೋಪಾನಾಗಿರ್ಬೇಕು ಸರ್. ಏನಯ್ಯ ಮೈಕೇಲ್, ದೊಡ್ಡ ಯಜಮಾನರಿದ್ದಾಗ ಅವ್ರಿಗೆ ಇರೋದು ಇಲ್ಲದೆ ಇರೋದು ಎಲ್ಲ ಹೇಳಿ ತಲೆ ತಿಂತಾ ಇದ್ದೆ. ಈಗ ಚಿಕ್ಕ ಯಜಮಾನ್ ಅವ್ರಿಗೆ ಈಜೋಕು ಬಿಡದೆ. ಅವರು ಈಜಾಡ್ತಾನೆ ಇಲ್ಲ, ನೀರ್ ಮೇಲೆ ತೇಲ್ತಾ ಇದ್ದಾರೆ ಅಷ್ಟೇ. ಅದಕ್ಕೋಸ್ಕರನೇ ಜಾಗರೂಕತೆಯಿಂದ ಇರಿ ಹಿಂದೆ ಅಷ್ಟೇ. ಜಾಗರೂಕತೆ ಒಬ್ಬ ಹೇಳಿ ಇನ್ನೊಬ್ಬ ತುಂಬಿಸ್ಕೊಳ್ಳಕ್ಕಾಗಲ್ಲ, ಅದು ರಕ್ತದಲ್ಲೇ ಇರಬೇಕು. ನಾಗಣ್ಣವ್ರೆ, ಡ್ಯಾಡಿ ವಿಷಯ ಏನು ಹೇಳಲೇ ಇಲ್ವಲ್ಲ, ಬಹುಶಃ ಅವ್ರ ಸಾವುಗೂ ರಕ್ತಕ್ಕೂ ಏನಾದರೂ ಸಂಬಂಧ ಇದೆಯಾ? ಸರಿ, ಇವತ್ತು ನಿಮ್ ಪ್ರೋಗ್ರಾಮ್ ಮಾರ್ನಿಂಗ್ ಗ್ರಾನೈಟ್ ಫ್ಯಾಕ್ಟ್ರಿ ವಿಸಿಟ್, ಆಮೇಲೆ ಆ ಪಬ್ಲಿಕ್ ಟೆಂಡರ್ ಮ್ಯಾಟರ್ ಡಿಸ್ಕಷನ್, ಅಂಡ್ ದೆನ್ ಆಫ್ಟರ್ನೂನ್ ಸಿಮೆಂಟ್ ಫ್ಯಾಕ್ಟ್ರಿ ವಿಷಯನ ಸಪ್ಲೈಯರ್ಸ್ ಜೊತೆ ಮಾತಾಡಬೇಕು. ಶೀಲಾ, ಪ್ರೋಗ್ರಾಮ್ನ ಸ್ವಲ್ಪ ಚೇಂಜ್ ಮಾಡೋಣ. ಫಸ್ಟ್ ಮೇನ್ ಆಫೀಸ್ಗೆ ಹೋಗಿ, ನೆಕ್ಸ್ಟ್ ಗ್ಲಾಸ್ ಫ್ಯಾಕ್ಟ್ರಿಗೆ ಹೋಗಿ, ಸ್ವಲ್ಪ ಅಕೌಂಟ್ಸ್ ಚೆಕ್ ಮಾಡೋಣ. ಅದನ್ನ ನಾಳೆ ಚೆಕ್ ಮಾಡೋಣ ಅಂತ ಹೇಳಿದ್ರಲ್ಲ ಸರ್. ಹೇಳಿದ್ದೆ, ಆದ್ರೆ ಈಗ ಹೇಳ್ತಾ ಇಲ್ವಲ್ಲ. ಐಲ್ ಗೆಟ್ ರೆಡಿ ಅಂಡ್ ಕಮ್. ಓಕೆ. ಹಲೋ, ಪ್ರೋಗ್ರಾಮ್ ಇಸ್ ಚೇಂಜ್ಡ್, ಬಾಸ್ ಇಸ್ ಕಮಿಂಗ್ ಟು ದ ಮೇನ್ ಆಫೀಸ್. ವಾಟ್? ಡೋಂಟ್ ವರಿ, ಐ ವಿಲ್ ಚೇಂಜ್ ಮೈ ಪ್ರೋಗ್ರಾಮ್. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ದಾಸಪ್ಪ ನೀನ್ ಇಲ್ಲಿ? ನಮ್ ಗ್ರಾನೈಟ್ ಫ್ಯಾಕ್ಟ್ರಿ ವರ್ಕರ್ಸ್ ಎಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ರು ಸರ್, ಅದನ್ನ ನಿಮ್ಗೆ ತಿಳಿಸೋಣ ಅಂತ ಬಂದೆ. ಹಾಗಾದ್ರೆ ನಡೀರಿ, ಹೋಗೋಣ. ತೇಜಸ್ವಿ, ನೀನ್ ನಡಿ, ನಾವು ಹಿಂದೆನೆ ಬರ್ತೀವಿ. ಬನ್ನಿ ಸರ್. ಗಲಾಟೆ ಈಗ ಶುರುವಾಗುತ್ತೆ. ಅಟ್ಯಾಕ್, ಅಟ್ಯಾಕ್! ಅಷ್ಟಾಗಿ ಕಟಾಕಿ ಅವನ್ನ. ನಡೀರಿ.
ಹೇಳಿದ್ ಮನೆಗೆ ಹೋಗ್ಬಮ್ಮ. ಪರವಾಗಿಲ್ಲ, ನೀವು ಹೋಗಿಮ್ಮ, ನಾನು ಇಲ್ಲೇ ಇದ್ದು ಇವರನ್ನ ನೋಡ್ಕೋತೀನಿ. ಬ್ಲಾಂಕೆಟ್ ನಾನು ಹೊದ್ದಿಸ್ತೆ. ಕಾಫಿ ತಗೋಪ್ಪ. ಪರಿಸ್ಥಿತಿ ಆ ತರ ಮಾತಾಡಿಸ್ತಾ ಇದೆ, ಆದ್ರೆ ಆ ಒಗಟನ್ ಒಡೆಯೋ ಕಾಲನೂ ಹತ್ರ ಬರ್ತಾ ಇದೆ. ನಿಮಗೆ ಬಹಳ ದಿವಸದಿಂದ ಒಂದು ವಿಷಯ ಹೇಳಬೇಕು ಅಂತ ಇದ್ದೆ. ಅದೇನು ಅಂದ್ರೆ, ಎಕ್ಸ್ಕ್ಯೂಸ್ ಮೀ ಸರ್, ಲೇಟ್ ಆಯ್ತು. ಫಸ್ಟ್ ಅಪಾಯಿಂಟ್ಮೆಂಟ್ಗೆ ಜಸ್ಟ್ 10 minutes ಇದೆ. ಆಫ್ಟರ್ ದಟ್ ಅಪಾಯಿಂಟ್ಮೆಂಟ್ ವಿಸಿಟ್ ಟು ಅವರ್ ಫಾರ್ಮ್ ಅಂಡ್ ಈವ್ನಿಂಗ್ ಸಿಟಿ ಆಡಿಟೋರಿಯಂನಲ್ಲಿರೋ ಚಾರಿಟಿ ಡ್ಯಾನ್ಸ್ ಪ್ರೋಗ್ರಾಮ್ಗೆ ನೀವೇ ಚೀಫ್ ಗೆಸ್ಟ್. ಆಡಿಟೋರಿಯಂನಲ್ಲಿ ಚೀಫ್ ಗೆಸ್ಟ್ ಆಗಿರೋ ನನ್ನ ತಲೆನ ಚಾಪ್ ಆಫ್ ಮಾಡದೆ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲ. ವಾಟ್ ಆರ್ ಯು ಟೆಲಿಂಗ್ ಸರ್? ಮಿಸ್ ಶೀಲಾ, ನೀನು ಈ ರೀತಿ ಪ್ರೋಗ್ರಾಮ್ ಹೇಳಿದಾಗಲೆಲ್ಲ ನನ್ನ ಮೇಲೆ ಕೊಲೆ ಪ್ರಯತ್ನ ನಡೆದೇ ನಡೆಯುತ್ತೆ. ನನಗನ್ಸತ್ತೆ ನೀನು ಈ ರೀತಿ ಪ್ರೋಗ್ರಾಮ್ ಹೇಳೋದಕ್ಕೂ ನನ್ನ ಮೇಲೆ ಕೊಲೆ ಪ್ರಯತ್ನ ನಡೆಯೋದಕ್ಕೂ ಏನೋ ಕನೆಕ್ಷನ್ ಇರಬೇಕು. ಅದಕ್ಕೆ ನನ್ನ ನಿನ್ನ ಈ ಬಾಸ್ ಸೆಕ್ರೆಟರಿ ಕನೆಕ್ಷನ್ ತಪ್ಪಿಸಿದ್ರೆ ಅದು ಸರಿ ಹೋಗೋದಲ್ವಾ? ಯು ಆರ್ ಮಿಸ್ಟೇಕನ್ ಸರ್. ನನ್ನ ಕೆಲಸ ನಾನು ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೀನಿ. ಅದನ್ನು ನೀವೇ ನೋಡ್ತಾ ಇದ್ದೀರಾ? ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ. ಅದಕ್ಕೆ ಇನ್ಮೇಲೆ ನಿನ್ನ ಸೆಕ್ರೆಟರಿ ಆಗಿ ನೋಡಕ್ ನಾನು ತಯಾರಿಲ್ಲ. ಆದ್ರೆ ನಿಮಗೊಬ್ಬ ಸೆಕ್ರೆಟರಿ ನೆಸೆಸಿಟಿ ಬಹಳ ಇದೆ ಸರ್. ಅದು ನನಗೆ ಗೊತ್ತು.
ಮಾರ್ನಿಂಗ್ ತೇಜಸ್ವಿ. ಗುಡ್ ಮಾರ್ನಿಂಗ್ ಪೂಜಾ. ಹೇಗಿದ್ದೀರಿ ಈಗ? ಫೈನ್ ಥ್ಯಾಂಕ್ ಯು. ಇವತ್ತು ಸಂಜೆ ಸಿಟಿ ಆಡಿಟೋರಿಯಂನಲ್ಲಿ ನನ್ನ ಡಾನ್ಸ್ ಪ್ರೋಗ್ರಾಮ್ ಇದೆ, ಅದಕ್ಕೆ ನಿಮ್ಮನ್ನ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಬರ್ತೀರಾ ತಾನೇ? ಅಲ್ಲಿಗೆ ಫಸ್ಟ್ ಇನ್ವಿಟೇಷನ್ ಬಂದಾಗ ಹೋಗಬಾರ್ದು ಅಂತಿದ್ದೆ, ಆದರೆ ನೀವು ಬಂದು ಕರೀತಾ ಇರ್ಬೇಕಾರೆ ಹೌ ಕ್ಯಾನ್ ಐ ರೆಫ್ಯೂಸ್? ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಸ್ಟಾರ್ಟ್ ಮಾಡಿಲ್ಲ, ಜನಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಎಲ್ಲರೂ ರೆಡಿ ಆಗಿದ್ದಾರೆ, ಬರಬೇಕಾಗಿದ್ದು ಒಬ್ಬ ಡಾನ್ಸರ್ ಬಂದಿಲ್ಲ, ಅವರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ನೀವೇನ್ ಪ್ರೋಗ್ರಾಮ್ ಕೊಡ್ಬೇಕು ಅಂತಿದ್ದೀರೋ ಅದನ್ನ ನನ್ಗೆ ಹೇಳಿ, ನಾನು ಪ್ರಿಪೇರ್ ಆಗ್ತೀನಿ. ನೀವು? ಡೋಂಟ್ ವರಿ, ಐ ವಿಲ್ ಡೂ ಇಟ್. We'll be right back.
ಸರಿಯಾಗಿ ಬರದೆ ಹೋಗಿದ್ರೆ ನನ್ನ ಜೀವ ಯಾವತ್ತೂ ಹೋಗ್ತಾ ಇತ್ತು. ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀರಾ? ಅಂತ ಸಮಯದಲ್ಲಿ ಬೇರೆ ಯಾರಾಗಿದ್ರು ಅದನ್ನೇ ಮಾಡ್ತಿದ್ರು. ನೀವು ಮನೇಲಿ ಒಬ್ಬರೇ ಇದ್ದೀರಾ? ಹೌದು. ನಿಮ್ಗೆ ಒಂದು ಆಫರ್ ಕೊಡೋಣ ಅಂತ ಬಂದಿದ್ದೀನಿ. ಆಫರ್? ಅದಕ್ಕೆ ಮುಂಚೆ ನನ್ನ ಆಫರ್. ನೀವು ನನ್ನ ಪರ್ಸನಲ್ ಸೆಕ್ರೆಟರಿ ಆಗ್ತೀರಾ? ಪರ್ಸನಲ್ ಅಂದ್ರೆ ಎಷ್ಟು ಪರ್ಸನಲ್? ಐ ಮೀನ್ ಟೋಟಲಿ ಪರ್ಸನಲ್. ನಿಮ್ಮ ಆಫರ್ ಏನೋ ಚೆನ್ನಾಗಿದೆ, ಆದ್ರೆ ನನಗೆ ಒಪ್ಕೊಂಡಿರೋ ಕೆಲಸನ ಬಿಟ್ಟು ಬರೋಕ್ಕಾಗಲ್ಲ. ಆಮೇಲೆ ಅಲ್ಲಿಗಿಂತ ಜಾಸ್ತಿ ಫೆಸಿಲಿಟೀಸ್ ಇರುತ್ತೆ, ಎಲ್ಲ ಪ್ರೀತಿನೂ ಸಿಗುತ್ತೆ. ನನಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗದ ಹಾಗೆ ಇಕ್ಕಟ್ಟಿನಲ್ಲಿ ಸಿಕ್ಕಿಸ್ಬಿಟ್ರಿ. ಈಗ ನೀವು ನನ್ನ ಆಫರ್ ರೆಫ್ಯೂಸ್ ಮಾಡಿದ್ರಂತೂ ನಾನು ಇನ್ನೂ ದೊಡ್ಡ ಇಕ್ಕಟ್ಟಿನ ಸಿಕ್ಕಾಕೊಂಡ್ಬಿಡ್ತೀನಿ. ನೀವು ಹಾಗಾಗೋದು ಬಿಡಲ್ಲ ಅಲ್ಲ. ಥ್ಯಾಂಕ್ ಯು. ಅಡ್ವಾನ್ಸ್ ಕೊಡೋದಿಲ್ವ? ನಿಮಗೆ ಫುಲ್ ಪೇಮೆಂಟೇ ಕೊಡ್ತೇನೆ. ನೀವು ಕಷ್ಟಪಟ್ಟು ಮಾಡೋ ಕೆಲಸಕ್ಕೆ ಕೊಡೋ ಗೌರವ ಧನ
ಅದನ್ನಾಗೆಲ್ಲ ಸಣ್ಣ ಮಾತನಾಡಿ ಹೇಳಬಾರ್ದು, ಮನಸ್ಸಿಗೆ ಬಹಳ ನೋವಾಗತ್ತೆ. ನಿಮ್ಗೆ ಕಮಿಷನ್ ಬೇಕಾದ್ರೆ ಈಗಲೇ ಕ್ಯಾಶ್ ರೆಡಿ. ಮಿಸ್ಟರ್ ಭಂಡಾರಿ, ಯು ಪ್ಲೀಸ್ ಗೆಟ್ ಔಟ್. ಇಲ್ಲದೆ ಇದ್ರೆ ನಾನೇನೋ ಬದುಕಕ್ಕೆ ದಾರಿ ಹೇಳಿದ್ರೆ ನನ್ನನ್ನೇ ಇದ್ರ ಸೆಟ್ ಮಾಡೋದಾ? ನಾನು ನಾಗಣ್ಣವ್ರೆ ಡೈರೆಕ್ಟ್ ಕನ್ಸಲ್ಟ್ ಮಾಡ್ತೀನಿ. ಮಿಸ್ಟರ್ ಭಂಡಾರಿ, ಮಿಸ್ಟರ್ ಭಂಡಾರಿ ಅಲ್ಲ, ವ್ಯವಹಾರದಲ್ಲಿ ಮಾಸ್ಟರ್ ಭಂಡಾರಿ. ನಮಸ್ಕಾರ ಸರ್. ನಮಸ್ಕಾರ, ಕುತ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ನಾಗಣ್ಣವ್ರು ಒಬ್ಬರು ಇದ್ರಲ್ಲ, ಅವ್ರು ಇಲ್ಲಿ ಯಾಕೆ, ಏನಾಗ್ಬೇಕಾಗಿತ್ತು? ಇವರು ಮಿಸ್ಟರ್ ಭಂಡಾರಿ ಅಂತ, ಹಳೆ ಸಿಮೆಂಟ್ ಸಪ್ಲೈ. ಇವರ ಆರ್ಡರ್ ನಾವು ಕ್ಯಾನ್ಸಲ್ ಮಾಡಿದ್ದಕ್ಕೆ ಈಗ ಲಂಚ ಕೊಡಕ್ ಬಂದಿದ್ದಾರೆ. ಲಂಚ ನೀವು ಸುಮ್ಮನೆ ಇರ್ತೀರಾ ಮೇಡಮ್? ಮ್ಯಾನೇಜರ್ ಸಾಹೇಬರೇ, ನೀವಿಬ್ರು ಇಲ್ಲಿ ಹೊಸಬರು, ಈ ವ್ಯವಹಾರವು ವಸ್ತು. ಪ್ಲೀಸ್ ಫಾಲೋ ಮಿ. ನೀವೇನ್ ಆಫ್ಟರ್ ನಾಗಣ್ಣ ಮೈಕಲ್ ಗಿಂತ ಒಂದ್ ಸ್ವಲ್ಪ ಕಮಿಷನ್ ಜಾಸ್ತಿ ಕೇಳಬಹುದು. ಐ ಆಮ್ ರೆಡಿ ಟು ಗಿವ್. ಇಷ್ಟು ನಿಗದಿ ಮಾಡಿ ಹೇಳ್ಬಿಡಿ, ಕ್ಯಾಶ್ ರೆಡಿ ಕೊಟ್ಟು ಬಿಡ್ತೀನಿ. ಆದ್ರೆ ನಮ್ ವ್ಯವಹಾರ ಮಾತ್ರ ನಿಲ್ಲಬಾರ್ದು, ಆರ್ಡರ್ ಸ್ಯಾಂಕ್ಷನ್ ಮಾಡಿಬಿಡಿ. ನೀವ್ ಯಾರ ಹತ್ರ ಮಾತಾಡ್ತಾ ಇದೀನಿ? ನೀನು ಪ್ರಜ್ಞೆ ಇದೆಯಾ? ಹೊಸ ಮ್ಯಾನೇಜರು ಅಲ್ಲ, ಈ ಕಂಪನಿ ಪ್ರೊಪ್ರೈಟರ್. ಈಗ ನೀವು ಇಲ್ಲಿಂದ ಸುಮ್ನೆ ಹೋಗದೆ ಇದ್ರೆ ಪೊಲೀಸ್ನ ಕರೆಸ್ಬೇಕಾಗ. ಪೊಲೀಸ್ ಇಲಿಸಿ ಯಾಕೆ? ವ್ಯವಹಾರ ಬೇಡ, ಬಿಟ್ಬಿಡಿ. ಪ್ರೊಪ್ರೈಟರ್ ಪಿ ಎ ಇಬ್ರು ಪ್ರಾಂಪ್ಟ್ ಆದ್ಮೇಲೆ ನಾವು ಪೊಲೈಟ್ ಆಗಿ ಹೋಗ್ಬಿಡೋದು ಒಳ್ಳೇದು. ಪೂಜಾ, ಇದನ್ ಹೀಗೆ ಬಿಡಬಾರ್ದು. ನಾಳೆನೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರಿ. ಈ ತರದವ್ರನ್ನೆಲ್ಲ ಪೂರ್ತಿ ಎಲಿಮಿನೇಟ್ ಮಾಡ್ಬೇಕು. ಶೀಲಾ, ಎಲ್ಲ ನಿನ್ನಿಂದಾನೆ. ನೀನ್ ಆ ತೇಜಸ್ವಿ ತಲೆ ಸೌರಿ ಕಂಕಲ್ ಇಟ್ಕೊಂಡಿದ್ರೆ ಆ ಪೂಜಾನು ಬರ್ತಿರ್ಲಿಲ್ಲ, ನಮ್ ಪ್ಲಾನ್ ಎಲ್ಲ ತಲೆಗೆಳ್ಕೊ ಆಗ್ತಿರ್ಲಿಲ್ಲ. ನಾನೇನ್ ಮಾಡ್ಲಿ ಸರ್, ತೇಜಸ್ವಿಗೆ ಮೈಯೆಲ್ಲ ಕಣ್ಣು, ಅವ್ನ್ ಎಲ್ರಿಗಿಂತ ಬುದ್ಧಿವಂತ. ನಮ್ದು ಭಂಡಾರಿದು ಎಲ್ಲ ವಿಷಯ ಮೈಲಾಗ್ ಹೋಯ್ತು. ಆ ಸಿಕ್ ಫ್ಯಾಕ್ಟ್ರಿನ ಮಾರ್ಬಿಟ್ಟು ನಮ್ಮ ಸಾಲಕ್ಕೆ ಅಡ್ಜಸ್ಟ್ ಮಾಡೋಣ ಅಂತಿದ್ರೆ ತೇಜಸ್ವಿ ಆ ಫ್ಯಾಕ್ಟ್ರಿನೂ ಇಂಪ್ರೂವ್ ಮಾಡ್ಬಿಟ್ಟ. ಆ ಪೂಜಾ, ಅವಳಿಂದಲೇ ಅವನ್ ಇಷ್ಟೆಲ್ಲ ಮಾಡ್ತಿರೋದು. ಮೊದ್ಲು ಅವಳನ್ನ ಮುಗಿಸಿ. ಲವ್ ವಿಖೆ, ನಿನಗೆ ತಿಳುವಳಿಕೆ ಕಮ್ಮಿ, ಬಾಯಲ್ಲಿ ಹೇಳೋದು ಸುಲಭ. ಇಲ್ಲ ಡ್ಯಾಡಿ, ಈ ಸಲ ಹೇಳಲ್ಲ, ಮಾಡಿ ತೋರಿಸ್ತೀನಿ.
ಸದ್ಯ ನಿನ್ಗೇನು ಆಗ್ಲಿಲ್ವಲ್ಲ. ನೀವು ಬಂದಿದ್ದಕ್ಕೆ, ನಾನು ಉಳಿತಿರ್ಲಿಲ್ಲ. ಹಾಗೆ ಹೇಳ್ಬೇಡ ತಜ, ಹಾಗೆ ಹೇಳ್ಬೇಡ. ಅವ್ರು ಯಾರು ಅಂತಂದ್ರೆ ನನಗೆ ಗೊತ್ತಾಗ್ಲಿಲ್ಲ. ನಾನು ಒಳಗೆ ಫಾಗೆಟೆಡ್ ನನಗಾಗಿ ನೀವು ಉಳ್ಕೊಂಡಿಲ್ಲ, ಅಷ್ಟು ಸಾಕು ಪೂಜಾ, ಅಷ್ಟು ಸಾಕು. Thank you.
ಮರ್ತು ಬಿಟ್ಟಿದ್ದೆ. ನಿನಗೆ ಹೇಗೆ ಗೊತ್ತಾಯ್ತು? ಆರ್ನೇ ಇಂದ್ರಿಯ ಅಂತಾರಲ್ಲ, ಸಿಕ್ಸ್ತ್ ಸೆನ್ಸ್. ಓ, ಅದರಿಂದ. ಥ್ಯಾಂಕ್ ಯು ಅಮ್ಮ. ಪೂಜಾಯಿಂದ ಇವತ್ತು ನನ್ನ ಬರ್ತ್ಡೇ ಅಂತ ಜ್ಞಾಪಕಕ್ಕೆ ಬಂತು. ಆಶೀರ್ವಾದ ಮಾಡಿಮ್ಮ. ದೇವ್ರು ನೀನು ಚೆನ್ನಾಗಿದ್ದಿಲ್ಲಪ್ಪ, ದೀರ್ಘಾಯಸಾಗಿರು ಕಂದ. ಹ್ಯಾಪಿ ಬರ್ತ್ಡೇ ಅಂಕಲ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು ಸರ್. ಹ್ಯಾಪಿ ಬರ್ತ್ಡೇ ಟು ಯು ಸರ್. ಥ್ಯಾಂಕ್ ಯು ಸರ್. ಸಾರಿ ಅಂಕಲ್, ನನಗೂ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಆಂಟಿ ತರ ಒಂದು ಹೂವಿನ ಬೊಕ್ಕೆ ತಂದ್ಕೊಡ್ತಾ ಇದ್ದೆ. ಪರವಾಗಿಲ್ಲ, ಹಾಗೆ ಹೇಳಿದೆಯಲ್ಲ, ಅಷ್ಟೇ ಸಾಕು. ಆದ್ರೆ ನಿನ್ ಬರ್ತ್ಡೇಗೆ ನಾನ್ ಫ್ಲವರ್ ಬೊಕ್ಕೆ ತಂದು ಕೊಟ್ಟೆ ಕೊಡ್ತೀನಿ. ನೀವೇನೋ ಕೊಡ್ತೀರಾ ಸರಿ, ಆದ್ರೆ ನನ್ ಬರ್ತ್ಡೇ ಯಾವತ್ತು ಅಂತಾನೆ ಗೊತ್ತಿಲ್ಲದೆ ಇರೋ ಅನಾಥ ನಾನು. ಅದನ್ನ ತಗೊಳೋ ದಿನ ಬರದೇ ಇಲ್ಲ ಅನ್ಸುತ್ತೆ ಅಂಕಲ್. ಇಲ್ಲ ಮಂಜು, ಇನ್ಮೇಲೆ ನನ್ ಬರ್ತ್ಡೇ ಯಾವತ್ತು ಅವತ್ತೇ ನಿನ್ ಬರ್ತ್ಡೇ. ಮೆನಿ ಹ್ಯಾಪಿ ರಿಟರ್ನ್ಸ್ ಅಂತ. ಥ್ಯಾಂಕ್ ಯು ಅಂಕಲ್. ಅಮ್ಮನ ಕಾಲಕ್ಕೆ ನಮಸ್ಕಾರ ಮಾಡು. ತುಂಬಾ ಓದ್ಕೊಂಡು ಬುದ್ಧಿವಂತನಾಗಿ ಚೆನ್ನಾಗಿರ್ಕಂದ. ಇವತ್ ಸಂಜೆ ನಿನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಓಕೆ ಮಂಜು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು ಮಂಜು 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 ಮಂಜು. ಥ್ಯಾಂಕ್ ಯು. ಇವತ್ತಿಂದ ನೀನು ಆ ಮೈಕೇಲ್ನ ವಾಚ್ ಮಾಡಬೇಕು. ಅವನು ಎಲ್ಲೆಲ್ಲ ಹೋಗ್ತಾನೆ, ಏನೇನು ಮಾಡ್ತಾನೆ, ಎಲ್ಲ ಕರೆಕ್ಟ್ ಇನ್ಫಾರ್ಮೇಶನ್ ತಿಳಿದಿರಬೇಕು. ಡ್ಯಾಡ್, ಪಾರ್ಟ್ನರ್ಸ್ ಮೀಟಿಂಗ್ ಎಲ್ಲ ಮುಗೀತು. ಈ ಕ್ಷಣ ನಾವು ದುಡ್ಡು ಅರೇಂಜ್ ಮಾಡದೆ ಹೋದ್ರೆ ನಮ್ಮ ಪಾರ್ಟ್ನರ್ಶಿಪ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೆದರಿಸ್ತಿದ್ದಾರೆ. ನಾವು ಏನೇ ಪ್ಲಾನ್ ಮಾಡಿದ್ರು ಎಲ್ಲ ತಲೆ ಕೆಳಕಾಗ್ತಾ ಇದೆ. ಒಂದು ಐಡಿಯಾ ಡ್ಯಾಡ್. ಆ ಗುಂಟು ಮಂಜು ಅಂದ್ರೆ ತೇಜಸ್ವಿ ಪಂಚಪ್ರಾಣ. ಅವನನ್ನ ಕಿಡ್ನಾಪ್ ಮಾಡೋದು. ಅವನ್ ನಿನಗೆ ಜೀವ ಸಹಿತ ಬೇಕು ಅಂದ್ರೆ ನಿನ್ನ ಆಸ್ತಿನೆಲ್ಲ ನಮ್ಮ ಹೆಸರು ಬರಿ ಅಂತ ತೇಜಸ್ವಿನ ಬ್ಲಾಕ್ ಮೇಲ್ ಮಾಡೋದು. ವಿಕೆ, ನಿನಗೆ ತಿಳುವಳಿಕೆನೇ ಇಲ್ಲ ಅಂತಿದ್ದೆ. ನಿನಗೂ ಒಂದೊಂದು ಸಾರ್ತಿ ಏನೇನೋ ಐಡಿಯಾ ಹೊಳೆಯುತ್ತೆ. ಗೊರಿಲ್ಲ ಗುಂಟು ಮಂಜು ಸ್ಕೂಲ್ ಎಲ್ಲಿರೋದ್ ಗೊತ್ತಾ? ನನಗೆ ಮಂಜು ಮಂಜು. ಆ ಕೃಷ್ಣಪ್ಪ, ಅದೇ ಆಫೀಸಿಂದ ಬರೋ ಸ್ವಲ್ಪ ಲೇಟ್ ಆಗೋಯ್ತು. ಆ ಬೇಗ ಒಂದು ತಟ್ಟೆ ತೊಗೊಂಬಾ. ಮಂಜು ಸ್ಕೂಲ್ಗೆ ಹೋದವನು, ಇನ್ನೂ ಮನೆಗೆ ಬಂದಿಲ್ಲ. ಅಷ್ಟೇ ತಾನೆ, ಎಲ್ಲೋ ಫ್ರೆಂಡ್ಸ್ ಕರೆಯಕ್ಕೆ ಹೋಗಿರ್ಬೇಕು. ಬರ್ತಾನೆ? ಇಲ್ಲ ಚಿಕ್ಕ, ನಂಗೆಲ್ಲೂ ಹೋಗಿಲ್ಲ. ಹಾಗಾದ್ರೆ ಎಲ್ಲೂ ಹೋಗಿರ್ಬಹುದು? ಹಲೋ, ಐ ವಾಂಟ್ ತೇಜಸ್ವಿ. ಜಸ್ಟ್ ಮೂಮೆಂಟ್ ಸರ್. ನಿಮ್ಗೆ ಹಲೋ, ಯಾರು ಮಾತಾಡ್ತಾ ಇರೋದು? ನಿನ್ನ ತೇಜಸ್ಸನ್ನ ಕಿತ್ಕೊಳ್ಳೋನು. ನನ್ನ ತೇಜಸ್ಸನ್ನ ಕಿತ್ಕೊಳ್ಳೋನ? ನನ್ನ ತೇಜಸ್ ನಿನ್ ಮೇಲೆ ಬಿದ್ದು ನಿನ್ ಪೂಜೆ ಆಗಕ್ ಮುಂಚೆ ನೀನ್ ಯಾರು ಅಂತ ಹೇಳೋ? ಅದು ನಿನಗೆ ಯಾಕೋ, ನಿನ್ ಮಂಜು ಬೇಕು ತಾನೆ, ಅದೇನು ಮಾತಾಡ್ತೀಯ ಮಾತಾಡು. ಅಂಕಲ್, ಈ ತಡಿಯ ನನ್ನ ಕೂಲಿನ ಹೊತ್ಕೊಂಡ್ ಬಂದ್ಬಿಟ್ಟ. ಮಂಜು ಮಂಜು, ಡೋಂಟ್ ವರಿ, ನಾನು ಇಲ್ಲೇ ಬರ್ತೀನಿ. ನನ್ಗೇನಾದ್ರೂ ಪರವಾಗಿಲ್ಲ, ನೀನ್ ಏನ್ ಮಾತು ಕೇಳ್ಬೇಡಿ ಅಂಕಲ್. ನಿನ್ನ ಕೆಟ್ಟ ನಗು ನಿಲ್ಸಿ ನೀನ್ ಯಾರು ಅಂತ ಬಗಳು. ಆತರ ಪಡ್ಬೇಡ. ನೀನಿಗೆ ನಿನ್ ಪ್ರೀತಿ ಮಂಜು ಬೇಕು ಅಂದ್ರೆ ನಾನು ಹೇಳಿದ ಜಾಗಕ್ಕೆ ಬಂದು ನಾನು ಹೇಳಿದ ಕೆಲಸ ಮಾಡ್ಬೇಕು, ಗೊತ್ತಾಯ್ತಾ? ನೀನು ಯಾವ ಬೀದಿ ನಾಯಿ ಅಂತ ನನಗೆ ಈಗ ಗೊತ್ತಾಯ್ತು. Thank you.
ಮಾಡಿದ್ರಲ್ಲ ಅದ್ರ ರಿಪೇರಿಗೆ ಬಂದಿದ್ದೀನಿ. ಓಹ್ ರಿಪೇರಿ, ಹೌದು ಬರ್ರಿ 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 ಮಂಜು ಮರಿ. ಶುರು ಟಿವಿ ರಿಪೇರಿ, ಯು ಡೋಂಟ್ ವರಿ. ಕೇಬಲ್ಸ್ ಎಲ್ಲ ಕರೆಕ್ಟ್ ಇದೆಯಾ? ಮಾದಪ್ಪ ಟಿವಿ ರಿಪೇರಿ ಶುರು ಆಯ್ತಪ್ಪ, ನನ್ನ ಮೂತಾರ್ಗನ್ಗೆ ಕುಣಿತಿಯಪ್ಪ. ಓಕೆ ಬಾರ್ಸಪ್ಪ. ನಾನು ನಿನ್ನ ಮೆಡಲ್ ಕೊಡಕ್ಕೂ ಆಗ್ಲಿಲ್ಲ.
Yes, come in. Good morning, father. Good morning, Vicky. ಈಗ ಹಾಗಿದ್ದಾರೆ? ಈಗ ಪರವಾಗಿಲ್ಲ, ಅರ್ಜೆಂಟ್ ಆಗಿ ಮೆಡಿಸನ್ ಬೇಕು. ಇದು ಎರಡು ವಯಲ್ಲು, ಇದು ಒಂದು ಸ್ಟ್ರಿಪ್ ಬೇಕು, ತಗೊಂಬನ್ನಿ. ಓಕೆ ಫಾದರ್. ಮೈಕಲ್ ಅನ್ನೋರು ಬಂದ್ರಲ್ಲ, ಎಲ್ಲಿ ಹೋದ್ರು ಗೊತ್ತಾ? ಮೈಕಲ್ ಆ ಹೆಸರು ಯಾರು ಬರ್ಲವಲ್ಲ, ಅಥವಾ ಬಂದಿದ್ರು ಬಂದಿರ್ಬೋದು. ಚರ್ಚ್ ಅಂದ್ಮೇಲೆ ಎಷ್ಟೋ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಏನು ಯೋಚನೆ ಮಾಡ್ಬೇಕಾಗಿ, ಯಾಕೆಂದ್ರೆ ಆ ಮೈಕೆಲ್ ನ ವಾಚ್ ಮಾಡೋದಕ್ಕೆ ಶೀಲಾನ ನೇಮಿಸಿದೀನಿ, ತಂದೆ ಮೇಲೆ ಕಣ್ಣಿಡೋದಕ್ಕೆ ಮಗಳು. ಆದ್ರೆ ತಾವಿಬ್ರು ಅಪ್ಪ ಮಗಳು ಅನ್ನೋದವ್ರಿಗೆ ಗೊತ್ತೇ ಇಲ್ಲ. ಗೊತ್ತಾಗಿಬಿಟ್ರೆ ನಾವು ಆ ಮೈಕೆಲ್ ನ ಬ್ಲಾಕ್ ಮೇಲ್ ಮಾಡೋಕ್ಕೂ ಆಗಲ್ಲ, ಚೀಲನ್ನ ಇಟ್ಕೊಂಡು ಕೆಲ್ಸಾನೂ ಮಾಡಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಆ ವಿಷಯನೇ ಗೊತ್ತಾಗದ ಹಾಗೆ ನಮ್ಮ ಕೆಲಸ ನಾವು ಮಾಡಿಸ್ಕೋತಾ ಇರಬೇಕು. ಯಾರು ಶೀಲಾ? ಡ್ಯಾಡಿ, ಆ ಶೀಲಾ ನಾವು ಮಾತಾಡಿದ್ರೆಲ್ಲ ಕೇಳಿಸ್ಕೊಂಡಿದ್ದಾಳೆ. ಆ
ಶಿಕಾರಿ ಪ್ಯಾಲೇಸ್ ಕರ್ಕೊಂಡು ಹೋಗಿ ಒಳ್ಳೆ ಡಾಕ್ಟರ್ನ ಟ್ರೀಟ್ಮೆಂಟ್ ಕೊಡ್ಸೋಣ, ಆಮೇಲೆ ನಮ್ಮ ಕೆಲಸ ಸಾಧಿಸೋಣ. ಚರ್ಚಿನಲ್ಲಿರುವ ಡಾಕ್ಟರ್ ಡೇನಿಯಲ್ ಮನೆಯಲ್ಲಿ ಅವರನ್ನು ಬಚ್ಚಿಡಲಾಗಿದೆ. ನನ್ನ ತಾಯಿ ಬದುಕಿದಾರ? ಪೂಜಾ, ಶೀಲಾ ನಿಮ್ ತಾಯಿ ಬಗ್ಗೆ ಸುಳ್ಳು ಹೇಳಲ್ಲ ಅಂತ ನನಗನ್ಸುತ್ತೆ. ಅಲ್ಲಿ ಹೋಗಿ ನೋಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ಅದು ಸರಿ, ಹಾಗಾದ್ರೆ ನಡಿ ಈಗ. ಶಿಕಾರಿ ಪ್ಯಾಲೇಸ್ ಹೋಗೋಣ ಅಂತಿದ್ರು, ಅಷ್ಟೇನ ಗೊತ್ತಾಗಿತ್ತು. ಶಿಕಾರಿ ಪ್ಯಾಲೇಸ್? ಶಿಕಾರಿ ಪ್ಯಾಲೇಸ್ ನನಗೆ ಗೊತ್ತು.
ನಾನು ನಾನು ನಿಮ್ಮ ಮಗ ತೇಜಸ್ವಿ. ಅಮ್ಮ ಅಮ್ಮ ಮಾತಾಡಮ್ಮ ಮಾತಾಡಮ್ಮ. ಅಮ್ಮ ಮಾತಾಡಮ್ಮ. ನನ್ನ ಮಗು ಪೂಜಾ, ನನ್ನ ತಾಯಿಗೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ನೋಡಿ ಅವ್ರಿಗೆ ಏನೇ ಆಗಿರ್ಲಿ ಒಟ್ನಲ್ಲಿ ಸಿಕ್ಕಿದ್ರಲ್ಲ ಇಲ್ಲಿ ಜಾಸ್ತಿ ಹೊತ್ತು ನಾವು ಇರೋದು ಬೇಡ. ಮೊದ್ಲು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೊರಟೋಗೋಣ. ಇದನ್ನೇ ಬೇಗ ರಿಪೇರಿ ಮಾಡಕ್ಕೆ ಟ್ರೈ ಮಾಡ್ತೀನಿ.
ಫೋನ್ ಮಾಡ್ತಿದ್ದೆ. ಮೈಕಲ್ಗಾ? ಇಲ್ಲ, ಅದು ಅದು ನಿನ್ನೊಬ್ಬಳು ಇದುವರೆಗೂ ನಂಬ್ತಿದ್ದೆ, ಆದ್ರೆ ಈಗ ಆ ನಂಬಿಕೆನು ಹೊರಟೋಯ್ತು. ತೇಜಸ್ವಿ, ಸ್ಟಾಪ್ ಇಟ್. ಮೈಕಲ್ಗೆ ಯಾಕೆ ಫೋನ್ ಮಾಡಕ್ ಹೋಗಿದ್ದೆ? ಮೈಕಲ್ಗೂ ನಿಂಗೂ ಏನ್ ಸಂಬಂಧ? ಪ್ಲೀಸ್ ಡೋಂಟ್ ಮಿಸ್ಸಿಂಗ್ ಮಿ. ನಾನು ಹೆಲ್ಪ್ ಮಾಡೋಕ್ಕೋಸ್ಕರ ಬರೋಕ್ ಹೇಳಿದೆ ಅಷ್ಟೇ ತೇಜಸ್ವಿ. ಹೆಲ್ಪ್ ಮಾಡೋಕ್ಕೋಸ್ಕರ ಬರಕ್ ಹೇಳಿದ್ಯೋ ಅಥವಾ ಬೇರೆ ಉದ್ದೇಶಕ್ಕೋ? ನನ್ನ ನಿನ್ನ ಫ್ರೆಂಡ್ಶಿಪ್ ಇವತ್ತಿಗೆ ಕಡೆ, ಇನ್ಮೇಲೆ ನಿನ್ ಮುಖಾನು ನೋಡಕ್ ಇಷ್ಟಪಡಲ್ಲ. ತೇಜಸ್ವಿ, ತೇಜಸ್ವಿ ನನ್ ಮಾತು ಕೇಳಿ. ತೇಜಸ್ವಿ ಪ್ಲೀಸ್ ಲಿಸನ್ ಟು ಮಿ. ತೇಜಸ್ವಿ ಜಸ್ಟ್ ಲೀವ್ ಮಿ ಅಂಡ್ ಗೆಟ್ ಲಾಸ್ಟ್. ತೇಜಸ್ವಿ ಪ್ಲೀಸ್.
ನಾವೇ ತಿಳಿತು. ರಾತ್ರಿ ಆದ್ರೆ ಏನಂತೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ. ಇಲ್ಲ್ಯಾಕೆ ಮಲಗಿದಾಳೆ? ಅಮ್ಮ ಮಲಗಿಲ್ಲ, ಜ್ಞಾನ ತಪ್ಪಿದ್ದಿದ್ದಾಳೆ, ಅದಕ್ಕೆ ಡಾಕ್ಟರ್ ಕರೆಸ್ದೆ. ಇವ್ರಿಗೆ ಯಾವುದೋ ಟೆರಿಬಲ್ ಮೆಂಟಲ್ ಶಾಕ್ ನಿಂದ ಬುದ್ಧಿ ಭ್ರಮಣೆ ಆಗಿದೆ ಅಂತ. ಇದು ಮೆಡಿಕಲ್ ಟ್ರೀಟ್ಮೆಂಟ್ ಇಂದ ಸರಿ ಹೋಗೋ ಪಾಸಿಬಿಲಿಟೀಸ್ ಬಹಳ ಕಡಿಮೆ. ಆದ್ರೆ ಯಾವ ಘಟನೆಯಿಂದ ಇವರಿಗೆ ಮೆಂಟಲ್ ಶಾಕ್ ಆಗಿತ್ತೋ ಅದೇ ರೀತಿಯ ಘಟನೆ ಮತ್ತೊಮ್ಮೆ ನಡೆದು ಅವ್ರ ಮನಸ್ಸಿನ ಮೇಲೆ ಅದೇ ರೀತಿ ಪ್ರಭಾವ ಬೀರಿದ್ರೆ ಆಗ ಅವ್ರ ಭ್ರಮಣೆ ಬಿಡಬಹುದು. ಪಾಪ, ಜಾನಕಿಗೆ ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆಯೇ. ಅಯ್ಯೋ, 15 ವರ್ಷ ಆದ್ಮೇಲೆ ನನ್ನ ತಂಗಿನ ನೋಡ್ತೀನಲ್ಲ ಅಂತ ಎಷ್ಟು ಸಂತೋಷದಿಂದ ಬಂದೆ. ಡಾಕ್ಟ್ರೇ, ನೀವು ಹೇಳಿದ್ದು ನಿಜ ಇರಬಹುದು. 15 ವರ್ಷದ ಹಿಂದೆ ರಾಮೋತ್ಸವದ ದಿವಸ ಯಾರೋ ಇಟ್ಟ ಬಾಂಬ್ ಸಿಡಿದು ಬಿಟ್ಟು ದಿಕ್ಕಾಪಾಲಾಗಿ ಬಿಟ್ಟು ಆವತ್ತಿ ಇವಳು ಕಣ್ಮರೆಯಾಗಿತ್ತು. ಇವತ್ತೇ ನಾನು ಇವಳನ್ನ ನೋಡ್ತಾ ಇರೋದು. ಬಹುಶಃ ಇವಳ ಬುದ್ಧಿ ಭ್ರಮಣೆಗೂ ರಾಮೋತ್ಸವಕ್ಕೂ ಏನೋ ಸಂಬಂಧ ಇರಬಹುದು. ಹಾಗಾದ್ರೆ ಈ ಸದ್ಯದಲ್ಲೇ ನಡೆಯೋ ರಾಮೋತ್ಸವಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿ. ಸರಿ ಹೋಗ್ತಾಳೆ ಅಂತಂದ್ರೆ ನಾನು ಏನು ಬೇಕಾದ್ರೂ ಮಾಡಕ್ ಸಿದ್ಧ ಇದ್ದೀನಿ. ಅವಳು ಸರಿ ಹೋದ್ರೆ ನನಗೆ ನಿಧಿ ಸಿಕ್ಕಿದ ಹಾಗೆ. ಡಾಕ್ಟ್ರೆ, ಶಕ್ತಿ
ಶಕ್ತಿ ಅತಿ ಯುಕ್ತಿಯಲ್ಲಿ ಒಣ ಸಂಚು ಮಾಡಿ ಸಿಡಿಯುವಾಗ ಹೀಗೆ ನನಗೆ ಗೊತ್ತಾಯ್ತು ನೀವು ಇದಕ್ಕಾಗೇ ಇಷ್ಟು ದೂರ ಬಂದಿದ್ದೀರಿ ಅಂತ.
ನಾನು ಜಾನಕಮ್ಮನವ್ರನ್ನ ನಿಮ್ ಕೈಗೆ ಒಪ್ಪಿಸೋದಿಲ್ಲ. ನೀವ್ ಹೇಗೆ ಬಂದಿದ್ರೋ ಹಾಗೆ ವಾಪಸ್ ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ಬೇರೆ ರೀತಿಯಲ್ಲಿ ಕಳಿಸ್ಬೇಕಾಗತ್ತೆ. ಮರ್ಯಾದೆಯಾಗಿ ನನ್ನ ಅತ್ತೆ ನಮ್ಗೆ ಒಪ್ಪಿಸ್ತೀಯಾ ಇಲ್ಲ? ಇವತ್ ನಿನ್ ಕತೆ ಮುಗೀತು ಅನ್ಕೋ. ಇದನ್ನೇ ನಾನು ಬೇರೆ ರೀತಿಲಿ ಅಂತ ಹೇಳಿದ್ದು. ನನ್ ತಂಗಿನ ನನಗೆ ತೋರಿಸದೆ ಆಟ ಆಡಿಸ್ತೀಯ? ನಿನ್ನನ್ನು ಆಟ ಆಡಿಸೋ ಸೂತ್ರ ನನ್ನ ಹತ್ರ ಇದೆ ಅನ್ನೋದನ್ನ ಮರೆತು ಬಿಟ್ಟಿಯ ಮೈಕೇಲ್? ಈಗಲಾದರೂ ನಿನ್ನ ಮಗಳು ನಿನಗೆ ಬೇಕೋ ಬೇಡವೋ, ನನ್ ತಂಗಿನ ನನಗೆ ಒಪ್ಪಿಸಿದ್ರೆ ಸರಿ, ಇಲ್ದಿದ್ರೆ ಜೀವಂತವಾಗಿ ನಿನ್ ಮಗಳನ್ನ ನೀನ್ ನೋಡೋದೇ ಇಲ್ಲ. ಜಾನಕಿ, ನಿನ್ನ ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಅದನ್ನ ಬಾಯಲ್ಲಿ ಹೇಳೋಕೆ ಆಗ್ತಾ ಇಲ್ಲ. ಈಗ ನಿನ್ನಿಂದ ನನಗೊಂದು ದೊಡ್ಡ ಉಪಕಾರ ಆಗಬೇಕಾಗಿದೆ. ಬಹಳ ದಿನಗಳಿಂದ ನನ್ನ ತಲೆ ಮೇಲೆ ತುಂಬಾ ಸಾಲ ಇದ್ಬಿಟ್ಟಿದೆ. ಅದನ್ನ ವಾಪಸ್ ಪಡೆಯೋದಕ್ಕೆ ಅರಬ್ ದೇಶಗಳಿಂದ ನನ್ನ ಪಾರ್ಟ್ನರ್ಸ್ ಬರ್ತಾ ಇದ್ದಾರೆ. ನೀನು ಆ ನಿಧಿ ನಕಾಶೆ ಇನ್ನರ್ಧ ಭಾಗ ಎಲ್ಲಿದೆ ಅಂತ ಹೇಳಿಬಿಟ್ರೆ ನಾನು ಅದನ್ನು ತಗೊಂಡು ಸಾಲ ತೀರಿಸಿ ಋಣಮುಕ್ತನಾಗಿ ಬಿಡ್ತೀನಿ. ಹೇಳ್ತೀಯಾ ಜಾನಕಿ? ಬೇಡ, ಹೇಳ್ಬೇಡಿ ಜಾನಕಮ್ಮನವ್ರೆ. ತಂಗಿಯನ್ನು ಅಭಿಮಾನದಿಂದ ಕೇಳಿದ್ರು ಅಂತ ನಿಮ್ಮನ್ನು ತೋರಿಸಿದ್ರೆ ಈಗ ವಿಷಯನೇ ಬದಲಾಯಿಸಿ ಮಾತಾಡ್ತಾ ಇದ್ದಾರೆ. ನೀವ್ ಆ ನಕಾಶೆ ಸೀಕ್ರೆಟ್ ಹೇಳೋದಕ್ಕೆ ನಾನ್ ಬಿಡೋದಿಲ್ಲ. ಇದು ಅಣ್ಣ ತಂಗಿ ಮಧ್ಯೆ ಮಾತುಕತೆ, ಇದರಲ್ಲಿ ತಲೆ ಹಾಕೋಕೆ ನಿಮ್ಗೆ ಹಕ್ಕಿಲ್ಲ. ಡ್ಯಾಡಿ, ಈಗ ಇವ್ನು ಬಾಯಿ ಮುಚ್ಕೊಂಡು ಇವಳು ಬಾಯಿ ಬಿಡದೆ ಹೋದ್ರೆ ಇವ್ರನ್ನೆಲ್ಲ ಮುಗಿಸ್ಬಿಡ್ತೀನಿ. ಮೈಕೇಲ್, ಯಾವತ್ತೂ ಹೊಗೆ ಸೊಪ್ಪು ಬೆಂಕಿ ಇಲ್ಲದ ಈ ಪೈಪ್ನ ಹಾಗೆ ಆಗೋಯ್ತು ನಿನ್ನ ಪ್ಲಾನ್. ಜಾನಕಿ, ನಿನ್ನ ಒಬ್ಬನೇ ಮಗನ್ ನೋಡೋ ಆಸೆ ನಿಂಗಿದೆಯೋ ಇಲ್ವೋ? ಇದ್ರೆ ಆ ಮ್ಯಾಪ್ ಎಲ್ಲಿದೆ ಅಂತ ಬೇಗನೆ ಹೇಳು, ಇಲ್ಲದಿದ್ರೆ ಮೊದಲು ನಿನ್ನ ಮಗ, ನಂತರ ಈ ಮೈಕೇಲ್ ಹೆಣ ಉರುಳಿಸಿ, ಆಮೇಲೆ ನಿನ್ನ ಹೆಣ ಉರುಳಿಸ್ಬೇಕಾಗುತ್ತೆ. ನಮ್ ದೊಡ್ಡಿ ಮನೇಲಿರೋ ರಾಮನ್ ಫೋಟೋ ಹಿಂದಿದೆ. ಮೈಕೆ, ನೀನಿಲ್ಲೇ ಇರು, ನಾನು ಹೋಗಿ ಆ ನಕಾಶೆ ತಂದ್ಬಿಡ್ತೀನಿ.
ದ್ರೋಹ ಮಾಡಿ ಬೆಳೆದ ಈ ದುಷ್ಟ ಕೂಟ ಮೆಟ್ಟಿ ನಡುವೆ ಬೆಂಕಿ ಮಳೆ ಬೀಳಲಿ ಸಿಡಿಲೇ ಕಡಲಾಗಲಿ ಗೆಲ್ಲುವ ಶೌರ್ಯ ಹರಗಿದೆ ಬೆನ್ನ ಇರಿದವರ ಕನ್ನ ತೊರೆದವರ ಬೇಡೆ ಆಡುವೆ ಕೋಟಿ ಕಟ್ಟಿ ಮೆರೆದ ಈ ಕೆಟ್ಟ ಬಂದಿ ಬಗ್ಗು ಬಡಿವೆ ದ್ರೋಹ ಮಾಡಿ ಬೆಳೆದ ಈ ದುಷ್ಟ ಕೂಟ ಮೆಟ್ಟಿ ನಡುವೆ ಬಿಡ್ತಾಳೆ
ಕೆಲಸ ನಿನ್ನ ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಪಟ್ಟು ಸೋತ ಹೋದೆ. ಆದ್ರೆ ಇವತ್ತು ನಿನ್ನನ್ನು ಉಳಿಸಲ್ಲ, ಆಗಲೇ ನಿಮ್ಮಮ್ಮ ಬಾಯಿ ಬಿಡು. ನಾಗಣ್ಣ, ನನ್ ಗುರುತು ಸಿಕ್ಲಿಲ್ವಾ? ವಿಶ್ವನಾಥ್ರ ಅವೆಲ್ಲ ನಾವಿಬ್ರು ಸೇರ್ ಮಾಡಿದ ನಾಟಕ ಅಮ್ಮ. ಈ ನಿಮ್ಮ ಅಣ್ಣನ ಕುತಂತ್ರದಿಂದ 15 ವರ್ಷದ ಹಿಂದೆ ರಾಮೋತ್ಸವದ ಸಮಯದಲ್ಲಿ ಬಾಂಬ್ ಸಿಡಿದು ಅಲ್ಲೋಲ ಕಲ್ಲೋಲ ಆದಾಗ ಆ ಗಲಾಟಿನಲ್ಲಿ ನಾ ಕಾಲ್ ಕಳ್ಕೊಂಡೆ. ನಿನಗ್ ಬುದ್ಧಿ ಭ್ರಮಣೆ ಆಯ್ತು. ನಾನು ಹೇಳಿದ್ದಕ್ಕೋಸ್ಕರ ಮೈಕೆ ನಿನ್ನ ಒಬ್ಬ ಡಾಕ್ಟರ್ ಆಶ್ರಯದಲ್ಲಿ ಮುಚ್ಚಿಟ್ಟ, ತೇಜಸ್ವಿನ ಕಾಶ್ಮೀರದಲ್ಲಿ ಇಟ್ಟು ಓದಿಸ್ತ. ಆಮೇಲೆ ಇವನಿಂದ ನನ್ನ ಪ್ರಾಣಕ್ಕೇ ಆಪತ್ತು ಬಂದಾಗ ಮೈಕೆ ನನ್ನ ಸಾಯಿಸಿದ ಹಾಗೆ ನಾಟಕ ಆಡಿ ನನ್ನ ಫಾರಿನ ಕಳಿಸ್ದ. ಅಲ್ಲೇ ನನಗೆ ಹೋಗಿದ್ ಕಾಲು ಮತ್ತೆ ಬಂತು. ಜಾನಕಿ, ಮೈಕೆ ನಮ್ಮ ಸಂಸಾರನೇ ಕಾಪಾಡಿದಂತ ದೊಡ್ಡ ವ್ಯಕ್ತಿ. ಅದೇ ನಾಗಣ್ಣ, ಹೆಸರಿಗೆ ತಕ್ಕ ಹಾಗೆ ನಾಗರಹಾವ್ ದ್ರೋಹಿ. ನಿನ್ನ ಮೋಸದ ಜಾಲ ಹರಿಯೋ ಕಾಲ ಬಂತು. ವಿಶ್ವನಾಥರಾವ್, ನೀನು ಹೇಳ್ತಾ ಇದೆಯೋ ಇಲ್ವೋ, ಆ ನಿಧಿ ಸೀಕ್ರೆಟ್ಸ್ ಎಲ್ಲ ಜಾನಕಿ ಜೊತೆನೆ ಕಾಣಿ ಆಯ್ತು ಅಂತ. ಈಗ ಜಾನಕಿ ಸಿಕ್ಕಿದಾನೆ, ಪ್ರಜ್ಞೆ ಬೇರೆ ಮತ್ತೆ ಬಂದಿದೆ. ಆ ನಿಧಿ ನಕಾಶೆ ನಂಗೆ ಕೊಟ್ಬಿಡು, ನಾನ್ ನಿಮ್ಮನ್ನೆಲ್ಲ ಬಿಟ್ಬಿಡ್ತೀನಿ. ನಕಾಶೆ ಪ್ರಾಣ ಹೋದ್ರೂ ಕೊಡ. ಜಾನಕಿ, ಇನ್ನ 17 ವರ್ಷದಲ್ಲಿ ಆ ನಕಾಶೆ ಎಲ್ಲಿದೆ ಅಂತ ನೀನು ಹೇಳಿದ್ರೆ ಸರಿ, ಇಲ್ಲದಿದ್ರೆ ಇಷ್ಟು ದಿವಸ ಸುಳ್ಳಾಗಿ ಸತ್ತಿದ್ದ ನಿನ್ನ ಗಂಡ ಇವತ್ತು ನಿಜವಾಗಿ ಸಾಯ್ತಾನೆ. ವಿಖೆ Thank you.
ನಮ್ಮನ್ನೆಲ್ಲ ಉಳಿಸಿರೋ ದೇವ್ರು ನೀವು. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾನ್ ನಿಮ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಐ ಆಮ್ ಸಾರಿ. ಸಾರಿ ಹೇಳಬೇಕಾದ್ರು ನಾನು ಈ ವಿಷಯನ ಎಷ್ಟೋ ಸಾರಿ ನಿಮ್ಗೆ ಹೇಳಬೇಕು ಅಂತ ಬಂದ್ರು ಏನಾದ್ರೂ ಒಂದು ಅಡ್ಡಿ ಬರೋದು. ಇಂಥ ಒಂದು ಸನ್ನಿವೇಶದಿಂದ ನಿಮ್ಮ ಮತ್ತು ಪೂಜಾ ಮಧ್ಯೆ ಮನಸ್ತಾಪ ಬಂದಿದ್ದು. ನಿಜವಾಗಿ ಹೇಳಬೇಕು ಅಂತಂದ್ರೆ ಪೂಜಾ ನಿಮ್ಮ ಪ್ರಾಣ ರಕ್ಷಣೆಗಾಗಿ ನಾನೇ ನೇಮಿಸಿದ ಹುಡುಗಿ. ಐ ಆಮ್ ಸಾರಿ ಪೂಜಾ. ಇನ್ಸ್ಪೆಕ್ಟರ್, ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದ್ದೇನೆ ಆ ಗುಪ್ತನೇ ನೀನಾಕ್ಷಿ. ಅದನ್ನ ಕಾಪಾಡೋದಕ್ಕೋಸ್ಕರ ಇಷ್ಟು ದಿವಸ ತುಂಬಾ ಕಷ್ಟಪಟ್ಟು ಇವತ್ತು ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬಿಡ್ತೀನಿ. ಆಗ್ಲಿ ಸರ್. ಅನುರಾಗವೇ ಆಗಿದೆ.